नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नं अमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमेश्वर्यशालिनः ఆనందీర్థభగవత్న్ వందే నిరంతరం అదనుభావాడ మూకోపీ వాగ్మీ జడమతిర జంతుర్జాతే ప్రాజ్ఞమౌలి సకలవచనచేతో దేవత భారతీ సా మమ మతసి నిధత్ మానసే చమోస్ తాత్వికా విష్ణుభక్తిపరాయణా ధర్మమాగే ప్రేరయ్యుర్వే హి नौमी न्यायसुदजय मुनी श्रीपादराट्समणीन व्यासारियान विविधागम विधागम्तिमिहरा श्रीवादिराजानी वंदे हंसवरान रघुत्मगुरून वैदग्यवरां निधी श्री सद्बोध सत्यव्रतराघवेंद्र मुनिपद्बोधसध्यान सत्याज्ञकोत्थन पंचाश्वर्षपूजका सत्य प्रमोदतीर्थारियामी न्यायसुधार अर्जुन ದಿವ್ಯವಾದಂತಹ ತಪಸ್ಸಿಗೆ ಮೆಚ್ಚಿ ಸ್ವತಃ ರುದ್ರದೇವರು ಪ್ರತ್ಯಕ್ಷರಾಗಿದ್ದಾರೆ ನಿಜವಾದ ತಪಸ್ಸು ಮನಸ್ಸಿನಲ್ಲಿ ಇರುತ್ತೆ ಬಾಹ್ಯವಾದ ಆಚರಣೆಗಳಲ್ಲಿ ಆಡಂಬರ ಇರಬಹುದು ಆಡಂಬರಗಳಿಗೆ ಮಾನವರು ಮೋಸ ಹೋಗಬಹುದು ಮನಸ್ಸಿನ ಆಳವನ್ನು ಅರಿತ ದೇವತೆಗಳು ಭಗವಂತ ಎಂದಿಗೂ ಬಾಹ್ಯಾಡಂಬರಗಳಿಗೆ ಮೋಸ ಹೋಗುವವರಲ್ಲ ಮನಸ್ಸು ಪರಿಶುದ್ಧವಾಗಿದ್ದರೆ ಮಾತ್ರ ಪ್ರಸನ್ನರಾಗಿ ವರವನ್ನು ಕೊಡುವಂತಹ ಮಹಾನುಭಾವರು ದೇವತೆಗಳು ಭಗವಂತ ಅರ್ಜುನನ ತಪಸ್ಸು ಪ್ರಾಮಾಣಿಕವಾಗಿತ್ತು ನಿಜವಾದ ಏಕಾಗ್ರ ಮನಸ್ಸಿನಿಂದ ರುದ್ರದೇವರಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಸಂಕರ್ಷಣರಾಮಕ್ಕೆ ಪರಮಾತ್ಮನನ್ನು ನರಸಿಂಹರೂಪಿಯಾದ ಭಗವಂತನನ್ನು ಅಚಲವಾದ ಮನಸ್ಸಿನಿಂದ ಶ್ರದ್ಧೆಯಿಂದ ಧ್ಯಾನ ಮಾಡುತ್ತಾ ಜಪ ಮಾಡತಾ ಯಾವುದೇ ತರಹದ ಚಲನವೂ ಇಲ್ಲದೆ ಸ್ಪಂದನವೂ ಇಲ್ಲದೇ ಇದ್ದಂತೆ ದೃಢವಾದ ಶರೀರವನ್ನು ಹಾಗೇ ಊರ್ಧ್ವಬಾಹುವಾಗಿ ನಿಲ್ಲಿಸಿ ತಪಸ್ಸು ಮಾಡಿದ ತಪಸ್ಸಿಗೆ ಪ್ರಸನ್ನರಾದರು ಮನೋಭಿಮಾನಿಗಳಾದ ರುದ್ರದೇವರು ಯಾವ ದೇವತೆಯಾದರೂ ಮನಸ್ಸನ್ನು ಅರಿತುಕೊಳ್ಳುವ ಶಕ್ತಿಯನ್ನು ಪಡೆದಿರುತ್ತಾರೆ ಯೋಗಿಗಳಿಗೆ ಆ ಸಾಮರ್ಥ್ಯ ಮೇಲೆ ಯೋಗೇಶರಾದ ದೇವತೆಗಳಿಗೆ ಆ ಸಾಮರ್ಥ್ಯ ಇದ್ದದ್ದೇ ಅದರಲ್ಲಿಯೂ ವಿಶೇಷ ಮನೋಭಿಮಾನಿಗಳಾದ ರುದ್ರದೇವರು ಮನೋಭಿಮಾನಿಗಳಾದ ರುದ್ರದೇವರು ಪ್ರಸನ್ನರಾಗಿದ್ದಾರೆ ಇದರ ಅರ್ಥ ಇವನ ಮನಸ್ಸು ಅಷ್ಟು ಪರಿಶುದ್ಧವಾಗಿತ್ತು ಕಲ್ಮಶ ಇರಲಿಲ್ಲ ನಿಷ್ಕಲ್ಮಶವಾದ ಭಕ್ತಿಯಿಂದ ಇವನು ಮಾಡಿದ ತಪಸ್ಸಿಗೆ ಪ್ರಸನ್ನರಾಗಿ ರುದ್ರದೇವರು ಪಾಶುಪತಾಸ್ತ್ರವನ್ನು ನೀಡಿದ್ದಾರೆ ಅನುಗ್ರಹವನ್ನು ಮಾಡಿದ್ದಾರೆ ನಾರಾಯಣ ದ್ವಿಟ್ಟದನುಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಭಗವಂತನ ದ್ರೋಹ ಮಾಡುವವರು ಧರ್ಮವನ್ನು ಆಚರಿಸದೇ ಇದ್ದವರು ಧರ್ಮವನ್ನು ಅಲ್ಲಗಳೆಯುವವರು ನಾಸ್ತಿಕರು ಧರ್ಮವನ್ನು ಮಾಡುವ ಆಸ್ತಿಕರಿಗೆ ವಿಘ್ನವನ್ನು ಉಂಟು ಮಾಡುವವರು ಯಾರೋ ಅಂಥವರೆಲ್ಲರಿಗೂ ಕೂಡ ಯೋಗ್ಯವಾದ ಶಿಕ್ಷೆಯನ್ನು ಕೊಟ್ಟು ಧರ್ಮ ಮಾಡುವ ಸಜ್ಜನರಿಗೆ ಮಾರ್ಗವನ್ನು ನಿರಾತಂಕವಾಗಿ ಮಾಡಿಕೊಡಬೇಕಾದದ್ದು ಕ್ಷತ್ರಿಯರ ಕರ್ತವ್ಯ ಧರ್ಮದಿಂದಲೇ ಜಗತ್ತಿನಲ್ಲಿ ಸುಖ ಹಾಗಾದರೆ ಜಗತ್ತಿನ ಸುಖಕ್ಕಾಗಿ ತಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಸಿಂಹಾಸನದ ಮೇಲೆ ಕುಳಿತಂತಹ ರಾಜರು ಪ್ರಜೆಗಳ ಸುಖಕ್ಕಾಗಿ ನೀರಿನ ಆಹಾರದ ವ್ಯವಸ್ಥೆಯನ್ನು ಮಾಡುವಂತೆ ಕಳ್ಳರ ನಾನಾ ವಿಧವಾದಂತಹ ದುರ್ಜನರ ಉಪಟಳಗಳು ಆಗದೇ ಇರುವಂತೆ ನೋಡಿಕೊಳ್ಳುವ ಹಾಗೆ ಅದೆಲ್ಲದಕ್ಕೂ ಪ್ರಧಾನವಾಗಿ ನಿಜವಾಗಿ ಸುಖವಾಗಬೇಕಾಗಿದ್ದರೆ ಈ ತರಹದ ದೌರ್ಜನ್ಯವನ್ನು ಮಾಡುವ ಮನಸ್ಸಿನ ಪ್ರವೃತ್ತಿಯನ್ನೇ ತಡೆಗಟ್ಟಬೇಕಾಗಿದ್ದರೆ ಧರ್ಮದ ಬೀಜವನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಿತ್ತುವ ಧರ್ಮದ ಸ್ಥಾಪನೆಯನ್ನು ಮಾಡುವ ಧರ್ಮಕ್ಕೆ ವಿರೋಧಿಯಾದ ಶಕ್ತಿಗಳನ್ನು ಸರ್ವನಾಶ ಮಾಡುವಂತಹ ಪ್ರಧಾನವಾದ ಕಾರ್ಯ ರಾಜರು ಮಾಡಬೇಕಾದದ್ದು ಆ ಕಾರ್ಯವನ್ನು ಅರ್ಜುನನಿಂದ ಮಾಡಿಸಬೇಕಾಗಿದೆ ರುದ್ರದೇವರಿಗೆ ಅದಕ್ಕೋಸ್ಕರ ಪಾಶುಪಥಾಸ್ತ್ರವನ್ನು ಕೊಟ್ಟಿದ್ದಾರೆ ರುದ್ರದೇವರ ಶಾಸ್ತ್ರ ಪಾಶುಪಥ ಅಸ್ತ್ರ ಎರಡಿವೆ ಅದರಲ್ಲಿ ಶಾಸ್ತ್ರ ಬೇರೆ ಅದು ಮೋಹವನ್ನು ಉಂಟು ಮಾಡುವುದಕ್ಕಾಗಿ ರಚನೆ ಮಾಡಿದ್ದು ಆದರೆ ಪಾಶುಪತ ಅಸ್ತ್ರವನ್ನು ಕೊಟ್ಟರಲ್ಲ ಅರ್ಜುನನ ಕೈಯಲ್ಲಿ ಅದು ಮಾತ್ರ ನಾವು ಪಾಶುಪತ ಶಾಸ್ತ್ರವನ್ನು ಮೋಹಕ್ಕಾಗಿ ರಚನೆ ಮಾಡಿದ್ದು ಭಗವಂತನ ಆಜ್ಞೆಯಿಂದ ಆದರೆ ನಿಜವಾದ ನನ್ನ ಮನಸ್ಸಿನ ಕರ್ತವ್ಯ ನನ್ನ ಸ್ವಾಭಾವಿಕವಾಗಿರುವಂತಹ ನನ್ನ ಧ್ಯೇಯ ನನ್ನ ಗುರಿ ಯಾವುದು ಅದು ಧರ್ಮದ ಸ್ಥಾಪನೆ ಭಗವಂತನ ಸರ್ವೋತ್ತಮತ್ವದ ಸ್ಥಾಪನೆ ಆ ನಾರಾಯಣನ ಪಾರಮ್ಯದ ಸ್ಥಾಪನೆಯೇ ನನ್ನ ನಿಜವಾದ ಗುರಿ ಆ ಗುರಿಯನ್ನು ಸಾಧಿಸುವುದಕ್ಕೆ ಪಾಶುಪತ ಶಾಸ್ತ್ರದಿಂದ ಸಾಧ್ಯ ಇಲ್ಲ ಪಾಶುಪತ ಅಸ್ತ್ರದಿಂದ ಸಾಧ್ಯವಿದೆ ಶಾಸ್ತ್ರದಿಂದ ಮಾಡಿದ ಕೆಲಸವನ್ನು ಅಳಿಸುವುದಕ್ಕೆ ಈ ಪಾಶುಪತ ಅಸ್ತ್ರವನ್ನು ಅರ್ಜುನನ ಕೈಯಲ್ಲಿ ಕೊಟ್ಟು ಇವನ ಮೂಲಕ ಆ ನಾರಾಯಣನ ಪಾರಮ್ಯಕ್ಕೆ ವಿರೋಧವನ್ನು ಮಾಡುವ ದುರ್ಯೋಧನಾದಿಗಳನ್ನು ಕರಣ ಮೊದಲಾದ ಎಲ್ಲ ದ್ರೋಣ ಭೀಷ್ಮ ಕೃಪಾ ಇವರೆಲ್ಲರ ಸಜ್ಜನರು ಆದರೂ ದುರ್ಯೋಧನನನ್ನು ಪಕ್ಷ ಕಟ್ಟಿ ಅವನಿಗೆ ಬೆಂಬಲಿಗರಾಗಿ ನಿಂತದ್ದಕ್ಕಾಗಿ ಅವರೆಲ್ಲರನ್ನೂ ದಮನ ಮಾಡುವ ಶಕ್ತಿಯನ್ನು ಈ ಅರ್ಜುನನಿಗೆ ನಾನು ಕೊಟ್ಟು ಆ ಶ್ರೀಕೃಷ್ಣ ಪರಮಾತ್ಮನ ಪಾರಮ್ಯವನ್ನು ಸಮರ್ಥನೆ ಮಾಡುವುದರಲ್ಲಿ ನನ್ನ ಕೈಂಕರ್ಯವನ್ನು ಮಾಡೋಣ ಅನ್ನುವ ಭಾವನೆ ಇತ್ತೋ ಏನೋ ಪಾಶುಪತಾಸ್ತ್ರವನ್ನು ಬಹಳ ಖುಷಿಯಿಂದ ಕೊಟ್ಟಿದ್ದಾರೆ ರುದ್ರದೇವರು ಅನುಗ್ರಹವನ್ನೂ ಮಾಡಿದ್ದಾರೆ ಆ ವಿದ್ಯೆಯನ್ನು ಉಪದೇಶ ಮಾಡಿದರೆ ಮಹಾಭಾರತ ವರ್ಣನೆ ಮಾಡುತ್ತದೆ ಅರ್ಜುನನ ಮೈಯಲ್ಲಿ ವಿಚಿತ್ರವಾದಂತಹ ತೇಜಸ್ಸಿನ ಸಂಚಾರವಾಗಿದೆ ಆ ಪಾಶುಪತಾಸ್ತ್ರಕ್ಕೆ ಅಭಿಮಾನಿಯಾದ ದೇವತೆ ಅರ್ಜುನನ ಪಕ್ಕದಲ್ಲಿ ಅಜ್ವಲ್ಯಮಾನನಾಗಿ ತೇಜೋಮಯವಾದ ದೇಹದಿಂದ ನಿಂತರೆ ದೇವಾಧಿ ದೇವತೆಗಳ ಕಣ್ಣು ಕುಕ್ಕಿ ಹೋಗಿವೆಯಂತೆ ಅಂತಹ ತೇಜಸ್ಸು ನಿನ್ನೆ ಹೇಳಿದೆ ಅಸ್ತ್ರಗಳು ಕೇವಲ ಆಯುಧಗಳಲ್ಲ ಅಲ್ಲಿ ಶಕ್ತಿ ಇರುತ್ತದೆ ದೇವತೆಗಳ ಪೂರ್ಣವಾದಂತಹ ಶಕ್ತಿ ಅಸ್ತ್ರಗಳಲ್ಲಿ ತುಂಬಿರುತ್ತದೆ ಅದು ಜಡವಾದ ವಸ್ತುವಲ್ಲ ಕೇವಲ ಅಲ್ಲಿ ಅಂತರ್ಯಾಮಿಯಾದ ದೇವತೆಗಳು ಅಭಿಮಾನ ದೇವತೆಗಳು ತಮ್ಮ ಪೂರ್ಣವಾದ ಬಲವನ್ನು ಒಳಗೆ ಸನ್ನಿಹಿತ ಮಾಡಿ ಇಟ್ಟಿರ್ತಾರೆ ಅದನ್ನು ಸಾಕ್ಷಾತ್ತಾಗಿ ಅರ್ಜುನನ ಪಕ್ಕದಲ್ಲಿ ನಿಂತದ್ದನ್ನು ಎಲ್ಲರೂ ಕಂಡಿದ್ದಾರೆ ಜೊತೆಗೆ ನಾಲ್ಕು ದಿಕ್ಕಿನ ಪಾಲಕರು ತಮ್ಮ ತಮ್ಮ ಅಸ್ತ್ರಗಳನ್ನು ಕೂಡ ಅರ್ಜುನನಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ ಇದಲ್ಲದೇ ಇನ್ನು ಅನೇಕ ದೇವತೆಗಳು ತಮ್ಮ ಅಸ್ತ್ರಗಳನ್ನು ನೀಡಿದ್ದಾರೆ ಪ್ರಧಾನವಾಗಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ ದಿಕ್ಕಿಗೆ ಅಭಿಮಾನಿಯಾದ ಇಂದ್ರ ದಕ್ಷಿಣದಿಗೆ ಅಭಿಮಾನಿಯಾದ ಯಮ ಪಶ್ಚಿಮದಿಗೆ ಅಭಿಮಾನಿಯಾದ ವರುಣ ಉತ್ತರ ದಿಕ್ಕಿಗೆ ಅಭಿಮಾನಿಯಾದ ಕುಬೇರ ಇಂದ್ರ ಹೇಳಿದ ಸ್ವರ್ಗ ಲೋಕಕ್ಕೆ ಬಂದಾಗ ಅಲ್ಲಿ ನಾನು ಅಸ್ತ್ರ ಕೊಡುತ್ತೇನೆ ಇಲ್ಲಿ ಅಲ್ಲ ಅಲ್ಲಿ ಬಾ ನನ್ನ ಸ್ಥಾನಕ್ಕೆ ಬಾ ಅಂತ ಯಮದೇವರು ಅಸ್ತ್ರ ಕೊಟ್ಟಿದ್ದಾರೆ ವರುಣ ಕುಬೇರ ಈ ಮೂವರು ದಿಕ್ಪಾಲಕರು ಅಸ್ತ್ರವನ್ನು ಕೊಟ್ಟಿದ್ದಾರೆ ನೋಡಿ ನಿನ್ನೆ ನಾವು ತಿಳಿದ ಹಾಗೆ ಇದು ಕೇವಲ ಅರ್ಜುನನ ಯುದ್ಧದ ಪ್ರಸಂಗದಲ್ಲಿ ಒದಗಿದಂತಹ ಅಸ್ತ್ರಗಳ ಲಾಭ ಅರ್ಜುನ ತಾನು ಅದರ ಲಾಭವನ್ನು ಪಡೆದು ಕೌರವರನ್ನು ಸೋಲಿಸಿ ಗೆಲ್ಲುವುದಕ್ಕೆ ಬಂದು ಪುಷ್ಟಿ ಮಾಡಿಕೊಂಡ ಅಂತ ಮಾತ್ರ ಅಲ್ಲ ನಮ್ಮ ನಿಮ್ಮೆಲ್ಲರಿಗೂ ಇದು ಬೇಕೀಗ ನಾವು ಯುದ್ಧ ಮಾಡುತ್ತಾ ಇದ್ದೇವೆ ನಾವು ಬಾಹ್ಯ ಯುದ್ಧವನ್ನು ಮಾಡುವುದಕ್ಕೆ ಅಧಿಕಾರಿಗಳಲ್ಲ ಶಕ್ತಿಯೂ ಇಲ್ಲ ಅಧಿಕಾರವೂ ಇಲ್ಲ ತದನ್ನೇಷಾಂತ ವರ್ಣಾನಾಂ ಕ್ಷಮಾ ಬಾಹ್ಯೇಶು ಶತ್ರುಷು ಶತ್ರುಗಳಲ್ಲಿ ಕ್ಷಮ ಮಾಡುವುದೇ ನಮಗೆ ಧರ್ಮ ಕ್ಷತ್ರಿಯರು ಮಾತ್ರ ಯುದ್ಧವನ್ನು ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಬೇಕಾದದ್ದು ಕರ್ತವ್ಯ ಉಳಿದವರು ಮಾತಿನಿಂದ ಅಧರ್ಮವನ್ನು ವಿರೋಧಿಸಬಹುದು ತಪ್ಪನ್ನು ತಿದ್ದಬಹುದೇ ಹೊರತು ಯುದ್ಧ ಮಾಡುವವರಲ್ಲ ನಾವು ಹಾಗಾದರೆ ಯುದ್ಧ ಮಾಡುವುದು ಅಂದರೆ ಏನು ಮಾನಸವಾದ ಯುದ್ಧ ಮಾತಿನ ಯುದ್ಧ ನಾನಾ ವಿಧವಾದ ದುಷ್ಟ ಶಕ್ತಿಗಳು ನಮ್ಮ ಮನಸ್ಸನ್ನು ಕೆಡಿಸುವುದಕ್ಕೆ ಬರ್ತಾ ಇವೆ ಇಲ್ಲ ಆ ಎಲ್ಲ ಕಾಮದ ಕ್ರೋಧದ ಅಸೂಯೆಯ ದ್ವೇಷದ ವೈರದ ಮದದ ವಿಕಾರಗಳೇನು ಮನಸ್ಸಿನಲ್ಲಿ ಆಗತ್ತೆ ಆ ತರಹದ ವಿಕಾರಗಳನ್ನು ತಡೆಗಟ್ಟುವುದರಲ್ಲಿ ನಮಗೆ ಶಕ್ತಿ ಬೇಕಾಗಿದೆ ಅದಕ್ಕಾಗಿ ನಾವು ತಪಸ್ಸನ್ನು ಮಾಡಿ ಈ ಎಲ್ಲ ದೇವತೆಗಳ ಅಸ್ತ್ರಗಳನ್ನು ಪಡೆಯಬೇಕಾಗಿದೆ ರುದ್ರಾದಿ ದೇವತೆಗಳ ಮಂತ್ರಗಳನ್ನು ಜಪಿಸಿ ಆ ಎಲ್ಲ ಮಂತ್ರ ಪ್ರತಿಪಾದ್ಯರಾದಂತಹ ಈ ಎಲ್ಲ ದೇವತೆಗಳ ಮಂತ್ರಗಳನ್ನು ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದ್ದಾರೆ ತಂತ್ರಸಾರದಲ್ಲಿ ಉದ್ದೇಶವೇ ಇದು ನೀವೂ ಅಸ್ತ್ರಗಳನ್ನು ಪಡೆಯಿರಿ ಇಂತಹ ದೇವತೆಗಳಿಂದ ಆ ಎಲ್ಲ ದೇವತೆಗಳನ್ನು ಮಂತ್ರಗಳ ಜಪದಿಂದ ಸಂತೋಷಪಡಿಸಿ ಪ್ರಸನ್ನರನ್ನು ಮಾಡಿಕೊಂಡು ಅವರ ಅನುಗ್ರಹದಿಂದ ವಿಶೇಷವಾದಂತಹ ಮನೋಬಲವನ್ನು ಇಂದ್ರಿಯಗಳಲ್ಲಿ ಬಲವನ್ನು ಪಡೆದು ಈ ತರಹದ ಮಾನಸವಾದ ವಿಕಾರಗಳು ಇಂದ್ರಿಯಗಳಲ್ಲಿ ಆಗುವಂತಹ ನಾನಾ ವಿಧವಾದ ವಿಕೃತಿಗಳು ಆಗದೇ ಇರುವಂತೆ ಅವುಗಳನ್ನು ತಡೆದು ಧರ್ಮದಿಂದ ಇಂದ್ರಿಯ ನಿಗ್ರಹದಿಂದ ವೈರಾಗ್ಯದಿಂದ ಸಾಧನೆಯನ್ನು ಮಾಡುವಂತೆ ಭಗವಂತನ ವಿಶೇಷವಾದಂತಹ ಸೇವೆಯನ್ನು ಮಾಡಿ ಸಕಲ ಜಗತ್ತಿಗೂ ನಮ್ಮ ಯೋಗ್ಯತಾನುಸಾರ ಹಿತವನ್ನು ಉಂಟುಮಾಡಿ ಹಿತದ ಬೋಧನೆಯನ್ನು ಮಾಡುವಂತೆ ಭಗವಂತನ ದೇವತೆಗಳ ಅನುಗ್ರಹವನ್ನು ನಾವೂ ಪಡೆಯಬೇಕಾಗಿದೆ ಪ್ರತಿಯೊಬ್ಬರಿಗೂ ಅಪಮೃತ್ಯುವಿನ ಭಯ ಇದೆ ಸಾಧನೆಯ ಈ ಶರೀರ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಸಾಧನ ಶರೀರ ಅಪರೂಪಕ್ಕೆ ಸಿಕ್ಕಿದೆ ಅಪಮೃತ್ಯು ಅಕಾಲ ಮೃತ್ಯು ಇವುಗಳಿಂದ ಹಾಳಾಗಿ ಹೋದರೆ ಸಾಧನೆ ಅರ್ಧಕ್ಕೆ ನಿಂತು ಹೋಗ್ತದೆ ಮತ್ತಿನ್ನೆಂದು ಸಿಗೋದೋ ಮಾನವ ಶರೀರ ಗೊತ್ತಿಲ್ಲ ಹಾಗಾದರೆ ಸಿಕ್ಕ ಈ ಮಾನವ ಶರೀರ ಸಾಧನ ಶರೀರ ಇದು ಆರೋಗ್ಯವಂತವಾಗಿ ಉಳಿಯಬೇಕು ಅಪಮೃತ್ಯು ಬರಬಾರದು ಅಂತಂದರೆ ಯಮದೇವರ ಅನುಗ್ರಹ ನಮಗೆ ಬೇಕು ಅಲ್ಲಿ ಯುದ್ಧದಲ್ಲಿ ವಿಜಯಕ್ಕೆ ಯಮದೇವರ ಅಸ್ತ್ರವನ್ನು ಅರ್ಜುನ ಪಡೆದರೆ ಈಗ ಈ ಸಾಧನ ಮಾರ್ಗದಲ್ಲಿ ಬರುವಂತಹ ಏನು ನಾನಾ ವಿಧವಾದ ರೋಗಗಳ ಜೊತೆಗೆ ಯುದ್ಧ ಇದೆ ಅಪಮೃತ್ಯು ಅಕಾಲ ಮೃತ್ಯುಗಳ ಜೊತೆಗೆ ಯುದ್ಧ ಆಡಬೇಕಾಗಿದೆ ಆಗ ನಮಗೆ ಯಮದೇವರ ಅಸ್ತ್ರವೇ ಬೇಕು ಯಾಕೆ ಅವರು ತಾನೇ ನಮಗೆ ಅಪಮೃತ್ಯು ಕೊಡೋದು ಅವರಿಗೆ ನಾವು ಶರಣು ಹೋದರೆ ಅವರು ಅಪಮೃತ್ಯು ಕೊಡುವುದಿಲ್ಲ ಹೀಗಾಗಿ ಯಮದೇವರ ಅನುಗ್ರಹವನ್ನು ಈ ಜೀವನದಲ್ಲಿ ಆಗುವ ಈ ರೋಗಗಳ ಯುದ್ಧಕ್ಕಾಗಿ ಅಪಮೃತ್ಯುವಿನ ಯುದ್ಧಕ್ಕಾಗಿ ನಾವು ಪಡೆದುಕೊಳ್ಳಬೇಕು ವರುಣದೇವರ ಅನುಗ್ರಹವೂ ಬೇಕು ನಮ್ಮ ರೋಗಗಳ ಪರಿಹಾರಕ್ಕಾಗಿ ಅಪಮೃತ್ಯು ಪರಿಹಾರಕ್ಕಾಗಿ ಯಮದೇವರ ಅನುಗ್ರಹ ಆದರೆ ರೋಗಗಳ ಪರಿಹಾರಕ್ಕಾಗಿ ವರುಣದೇವರ ಅನುಗ್ರಹ ಬೇಕು ವರುಣದೇವರು ರೋಗ ಪರಿಹಾರ ಮಾಡುವಂತಹ ದೇವತೆ ರೋಗ ಪರಿಹಾರವನ್ನು ಮಾಡುವ ನೀರಿನ ತತ್ವಕ್ಕೆ ನಿಯಾಮಕರಾಗಿ ನೀರಿನ ಮೂಲಕ ಎಲ್ಲ ಔಷಧಿಗಳನ್ನು ಬೆಳೆಸಿ ಆ ಔಷಧಿಗಳಲ್ಲಿ ರೋಗ ನಿವಾರಕ ಶಕ್ತಿಯನ್ನು ತುಂಬಿದವರು ಆಪಹ ಸರ್ವಸ್ವ ಭೇಷಜೀಹಿ ಅಂತಹ ವರುಣದೇವರ ಅನುಗ್ರಹವೂ ಬೇಕು ಇದೆಲ್ಲ ಇದೆ ದಾರಿದ್ರ್ಯ ಊಟಕ್ಕೆ ಗತಿಯಿಲ್ಲ ಬಟ್ಟೆಗಿಲ್ಲ ಇಂತಹ ಕಷ್ಟದಲ್ಲಿ ಮನುಷ್ಯನಿಗೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಶಾಸ್ತ್ರಗಳ ಕಡೆಗೆ ಗಮನ ಹರಿಯೋದಿಲ್ಲ ಯಾವುದೇ ವಿಧವಾದಂತಹ ಭಗವಂತನ ಸೇವೆಯನ್ನು ಮಾಡಬೇಕು ಅಂದರೆ ಹೊಟ್ಟೆಗಿಲ್ಲ ಆ ಚಿಂತೆಯೊಳಗೆ ಮನುಷ್ಯ ಯಾವುದೋ ಒಂದು ದಾರಿಯನ್ನು ತುಳಿದು ಕದಾಚಿತ್ ಅಧರ್ಮದ ಮಾರ್ಗವನ್ನು ಅನುಸರಿಸುವ ಸಾಧ್ಯತೆ ಇದೆ ಕುಬೇರನ ಅನುಗ್ರಹ ದಾರಿದ್ರ್ಯದ ಒಂದು ಪ್ರಭಾವ ಆಗಿ ಧರ್ಮವನ್ನು ಬಿಡುವ ಪ್ರಸಂಗ ಬರಬಾರದು ದಾರಿದ್ರ್ಯದ ಪರಿಹಾರವನ್ನು ಮಾಡುವುದಕ್ಕೆ ಕುಬೇರನ ಅನುಗ್ರಹವೂ ಬೇಕು ಯಮ ವರುಣ ಕುಬೇರ ಅಪಮೃತ್ಯು ಪರಿಹಾರ ರೋಗ ಪರಿಹಾರ ದಾರಿದ್ರ್ಯ ನಿವಾರಣೆ ಇವುಗಳೆಲ್ಲ ಆಗಿ ಹೊಟ್ಟೆ ತುಂಬ ಊಟ ಆರೋಗ್ಯ ದೀರ್ಘವಾದ ಆಯುಷ್ಯ ಈ ಮೂರೂ ಇದ್ದು ಶ್ರೇಷ್ಠವಾದಂತಹ ಸದ್ಬುದ್ಧಿ ಇಂದ್ರದೇವರ ಅನುಗ್ರಹದಿಂದ ಉತ್ತಮವಾದ ಪ್ರತಿಭೆಗೆ ಅಭಿಮಾನಿಗಳು ಇಂದ್ರದೇವರು ಅಂತಹ ಪ್ರತಿಭೆ ಶಾಸ್ತ್ರಗಳ ಅರ್ಥವನ್ನು ಮಾಡಿಕೊಳ್ಳುವ ಅರ್ಥ ಮಾಡಿಕೊಂಡದ್ದನ್ನು ನೆನಪಿಟ್ಟುಕೊಳ್ಳುವ ಹೊಸ ಹೊಸ ಅರ್ಥಗಳನ್ನು ಸ್ಫುರಣ ಮಾಡಿಕೊಳ್ಳುವಂತಹ ಪ್ರತಿಭೆ ಇಂದ್ರದೇವರ ಅನುಗ್ರಹದಿಂದ ನಮಗೆ ಬಂದದ್ದೇ ಆದರೆ ನಮ್ಮ ಸಾಧನೆ ನಿರ್ವಿಘ್ನವಾಗಿ ನಡೆಯುತ್ತದೆ ಎಲ್ಲಕ್ಕೆ ಮೇಲಾಗಿ ಎಲ್ಲವೂ ಇದೆ ಮನಸ್ಸೇ ಇಲ್ಲ ಎಷ್ಟು ಶ್ರೀಮಂತರು ಆರೋಗ್ಯವಂತರು ದೀರ್ಘ ಆಯುಷಿಗಳು ವ್ಯರ್ಥವಾಗಿ ಕಾಲಹರಣ ಮಾಡೋದಿಲ್ಲ ಮನಸ್ಸಿಲ್ಲ ಸಾಧನೆ ಮಾಡಬೇಕು ಅಂತ ಆ ಮನೋಭಿಮಾನಿಗಳಾದ ರುದ್ರದೇವರ ಅನುಗ್ರಹ ಹೀಗೆ ಈ ನಾಲ್ಕು ದಿಕ್ಪಾಲಕರ ಹಾಗೂ ರುದ್ರದೇವರ ಅನುಗ್ರಹವನ್ನು ಪಡೆದ ಅರ್ಜುನ ಯುದ್ಧಕ್ಕೆ ಎಳೆದ ಅನ್ನುವುದು ಯಾವುದರ ಸಂಕೇತ ಈ ಎಲ್ಲ ತರಹದ ಜೀವನಕ್ಕೆ ಬೇಕಾದ ಸಂಗತಿಗಳನ್ನು ಪಡೆದುಕೊಂಡು ಉತ್ತಮವಾದ ಮನಸ್ಸಿನಿಂದ ಸಾಧನೆಯನ್ನು ಮಾಡುವುದಕ್ಕೆ ನಾವು ಮುಂದಾಗಬೇಕು ಅನ್ನುವ ಸೂಚನೆಯನ್ನು ಮಹಾಭಾರತ ನಮಗೆ ನೀಡುತ್ತಾ ಇದೆ ಆ ನಿಟ್ಟಿನಲ್ಲಿ ದೇವತೆಗಳ ಉಪಾಸನೆಯನ್ನು ಪರಿವಾರತೆಯ ನಾವು ಮಾಡಬೇಕು ದೇವತೆಗಳ ಬಗ್ಗೆ ಪರಿಚಯವೇ ಇಲ್ಲದೆ ಏನೋ ದೇವತೆಗಳ ಪೂಜೆಯನ್ನು ಮಾಡಿಸ್ತಾರೆ ಅಂತ ಬೇಸರದಿಂದ ಪುರೋಹಿತರು ಮಾಡಿಸುವಾಗ ಯಾವ ಕಡೆಗೋ ಗಮನ ಕೊಟ್ಟು ಯಜಮಾನರು ಆ ದೊಡ್ಡ ಪುರುಷಾರ್ಥದಿಂದ ವಂಚಿತರಾಗಬಾರದು ದೇವತೆಗಳಿಂದ ಅನುಗ್ರಹವನ್ನು ಪಡೆದರೆ ನಮಗೆ ಎಂತಹ ಸಿದ್ಧಿ ಉಂಟು ಅನ್ನುವುದನ್ನು ಈ ತರಹದ ಕಥೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು ಅರ್ಜುನನಿಗೆ ಇಂದ್ರದೇವರು ನಾನು ಇಲ್ಲಿ ನಿನಗೆ ಅಸ್ತ್ರಗಳನ್ನು ಕೊಡುವುದಿಲ್ಲ ನನ್ನ ಲೋಕಕ್ಕೆ ಬಾ ಅಲ್ಲಿ ನಿನಗೆ ಅನುಗ್ರಹವನ್ನು ಮಾಡುತ್ತೇನೆ ಅಂತ ಹೇಳಿದ್ದಾರೆ ವಿಶೇಷವಾಗಿ ಪ್ರತಿಭೆ ಇಂದ್ರದೇವರಿಂದ ಬರಬೇಕು ಆರೋಗ್ಯ ಆಯುಷ್ಯ ಐಶ್ವರ್ಯ ಎಲ್ಲಿದ್ದಲ್ಲಿ ನಾವು ಪಡೆದುಕೊಳ್ಳಬಹುದೋ ಏನೋ ಆದರೆ ಜ್ಞಾನವನ್ನು ಪ್ರತಿಭೆಯನ್ನು ಪಡಬೇಕು ಪಡೆಯಬೇಕಾದರೆ ಮಾತ್ರ ಗುರುಕುಲದಲ್ಲಿ ವಾಸ ಮಾಡೇನೇ ಪಡೆಯಬೇಕು ಅನ್ನುವುದನ್ನು ತೋರಿಸುವುದಕ್ಕೋ ಏನೋ ಇಂದ್ರ ನಿಂತು ನಿಂತಲ್ಲೇ ಕೊಡೋಂದ್ರೆ ಕೊಡೋದಿಲ್ಲ ನನ್ನ ಲೋಕಕ್ಕೆ ಬಾ ಅಂತ ಕರೆದ ಇಂದ್ರದೇವರ ಸೂಚನೆಯಂತೆ ಅರ್ಜುನ ದಾರಿ ಕಾಯ್ತಾ ಇದ್ದಾನೆ ಇಂದ್ರದೇವರು ಅದೃಶ್ಯರಾಗಿದ್ದಾರೆ ಮಾತಲಿ ರಥವನ್ನು ತೆಗೆದುಕೊಂಡು ಬಂದಿದ್ದಾನೆ ಸ್ವರ್ಗ ಲೋಕದ ರಥ ತೇಜೋಮಯವಾದ ರಥ ಭಾರೀ ಧ್ವನಿಯನ್ನು ಮಾಡ್ತಾ ಶಬ್ದವನ್ನು ಮಾಡುತ್ತಾ ಮಾತಲಿ ರಥವನ್ನು ಸ್ವರ್ಗದಿಂದ ಭೂಲೋಕಕ್ಕೆ ಮಂದರ ಪರ್ವತದಲ್ಲಿ ಅರ್ಜುನ ಇದ್ದಾನೆ ಅಲ್ಲಿ ಕರೆದುಕೊಂಡು ಬಂದಿದ್ದಾನೆ ರಥದಲ್ಲಿ ಅತ್ಯದ್ಭುತವಾದ ನಾಗಗಳಿವೆ ನಾನಾ ವಿಧವಾದ ಅಸ್ತ್ರಗಳು ಶಸ್ತ್ರಗಳು ಎಲ್ಲ ಸಾಧನ ಸಲಕರಣೆಗಳು ಯುದ್ಧಕ್ಕೆ ಏನು ಬೇಕೋ ಶಸ್ತ್ರಾಗಾರದಲ್ಲಿ ಕೋಶಾಗಾರದಲ್ಲಿ ಅಥವಾ ಕುದುರೆಗಳಿರುವ ಅಶ್ವಾಗಾರದಲ್ಲಿ ಹೀಗೆ ಅನೇಕ ಕಡೆಗಿರುವ ಎಲ್ಲ ವಸ್ತುಗಳನ್ನು ಒಗ್ಗೂಡಿಸಿ ಯುದ್ಧಕ್ಕೆ ಹೋಗೋ ಪ್ರಸಂಗ ಇಲ್ಲ ಇಂದ್ರದೇವರ ರಥವೇ ಇಷ್ಟು ವಿಚಿತ್ರವಾಗಿತ್ತಂತೆ ತತ್ರ ನಾಗಾಹ ಮಹಾಕಾ ಜ್ವಲಿತ ಸ್ಯಾಸ್ ದಶವಾಜಿ ಸಹಸ್ರಾಣಿ ಹರೀಣಾಂ ವಾಚರಂಹಸಾಂ ವಹಂತಿಯಂ ನೇತ್ರಮುಷಂ ದಿವ್ಯಂ ಮಾಯಾಮಯಂ ರಥಂ ಅದು ಮಾಯಾಮಯವಾದ ರಥ ಇಚ್ಛಾಮಯವಾದ ರಥ ಎಲ್ಲಿ ಹೋಗಬೇಕು ಅಂತ ಇಚ್ಛೆ ಮಾಡುತ್ತಾರೋ ಅಲ್ಲಿ ಹೋಗುವಂತಹ ರಥ ಸಾವಿರಾರು ಕುದುರೆಗಳಿವೆ ಸಾವಿರಾರು ನಾಗಗಳಿವೆ ಎಲ್ಲವೂ ಅದ್ಭುತವಾಗಿರುವಂತಹ ಭಯಾನಕವಾದ ನಾಗಗಳು ಅವುಗಳನ್ನು ನೋಡಿದರೇನೇ ಎದುರಿಗಿರುವ ಶತ್ರುಗಳು ಸಾಯಬೇಕು ಅವುಗಳ ವಿಷದ ಗಾಳಿತಾಗಿದರೇನೇ ಮೃತರಾಗಬೇಕು ಅಂತಹ ನಾಗಗಳು ಆದರೆ ಒಳಗೆ ಕುಳಿತ ರಥಿಕರಿಗೆ ಸಾರಥಿಗೆ ಅವರ ಪಕ್ಷದವರಿಗೆ ಮಾತ್ರ ಏನಾಗಬಾರದು ಎದುರು ಪಕ್ಷದವರಿಗೆ ಮಾತ್ರ ಅದರಿಂದ ಬಾಧೆಯಾಗಿರಬೇಕು ಅಂತಹ ಅತ್ಯದ್ಭುತವಾದ ರೀತಿಯಲ್ಲಿ ವಿಷಗಳ ಫುತ್ಕಾರವನ್ನು ಮಾಡುವಂತಹ ನಾಗಗಳು ಅವುಗಳಿಗೆ ಟ್ರೈನಿಂಗ್ ಹೇಗಿರಬಹುದು ಆಲೋಚನೆ ಮಾಡಿ ತನ್ನ ರಥಿಕನಿಗೆ ರಥ ಸಾರಥಿಗೆ ಅಕ್ಕಪಕ್ಕದಲ್ಲಿದ್ದವರಿಗೆ ಏನಾಗಿರಬಾರದು ಅವುಗಳ ಫೂತ್ಕಾರ ಮಾಡಿದರೆ ಆ ಗಾಳಿ ನೇರವಾಗಿ ಎದುರು ಪಕ್ಷದವರಿಗೆ ಬಡದಿರಬೇಕು ಮಧ್ಯದಲ್ಲಿ ಆಚೆ ಈಚೆ ಹರಡಿರಬಾರದು ಅಂತಹ ಅದ್ಭುತವಾದ ನಾಗಗಳಿವೆ ಸಾವಿರಾರು ಕುದುರೆಗಳಿವೆ ಶಸ್ತ್ರಾಸ್ತ್ರಗಳೆಲ್ಲ ಸಜ್ಜವಾಗಿ ರಥದಲ್ಲಿದೆ ಅಂತಹ ದಿವ್ಯವಾದ ರಥವನ್ನು ಮಾಯಾಮಯವಾದ ರಥವನ್ನು ಕಳಿಸಿಕೊಟ್ಟಿದ್ದಾನೆ ಅದನ್ನು ನೋಡಿದಾಗ ಅರ್ಜುನನಿಗೆ ಬಹಳ ಸಂತೋಷವಾಯಿತು ಆಶ್ಚರ್ಯವಾಯಿತು ಮಾತಲಿ ಸ್ವಾಗತ ಮಾಡಿ ರಥವನ್ನು ಏರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾನೆ ಅರ್ಜುನ ಆ ರಥದ ಬಗ್ಗೆ ಹೇಳ್ತಾನೆ ಈ ರಥ ಸಾಮಾನ್ಯವಾದ ರಥ ಅಲ್ಲ ನಾತಪ್ತಪಸಾ ಶಕ್ಯೇಷ ದಿವ್ಯೋ ಮಹಾರಥ ದ್ರಷ್ಟು ವಾಪ್ಯಥವಾ ಸ್ಪ್ರಷ್ಟುಂ ಆರೋಢುಂ ಕುತಯ ಈ ರಥದ ದರ್ಶನ ಮಾಡುವುದಕ್ಕೆ ತಪಸ್ಸು ಮಾಡಬೇಕು ಪುಣ್ಯ ಮಾಡಬೇಕು ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಗ್ನಿಹೋತ್ರಾದಿಗಳನ್ನು ಮಾಡಿದಂತಹ ಆಹಿತಾಗ್ನಿಗಳಿಗೆ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿದವರಿಗೆ ಸ್ವರ್ಗದ ದರ್ಶನ ಇಂತಹ ಇಂದ್ರದೇವರ ರಥದ ದರ್ಶನ ನಂದನ ವನದ ದರ್ಶನ ಎಲ್ಲ ಆಗುವುದಕ್ಕೆ ಸಾಧ್ಯ ತಪಸ್ಸಿಲ್ಲದೇ ಇದ್ದವರಿಗೆ ಈ ತರಹದ ವನ ಇಂತಹ ರಥ ಇಂತಹ ಸಾರಥಿ ಈ ವಿಧವಾದ ದಿವ್ಯವಾದ ಯಾವ ವಸ್ತುಗಳ ದರ್ಶನವೂ ಆಗೋದಿಲ್ಲ ಪಾಪಿಷ್ಠರಾದ ಜನ ಕೇವಲ ತಾವಿದ್ದಲ್ಲಿಯೇ ಪರಮಸುಖ ಅಂತ ತಿಳಿದು ಕೂಪಮಂಡೂಕ ವೃತ್ತಿಯಲ್ಲಿ ಬಾವಿಯಲ್ಲಿದ್ದ ಕಪ್ಪೆ ಇದಕ್ಕಿಂತ ದೊಡ್ಡ ಜಲಾಶಯ ಪ್ರಪಂಚದೊಳಗಿಲ್ಲ ಅಂತ ತಿಳಿದಂತೆ ಸಮುದ್ರದ ಪರಿಚಯವಿಲ್ಲದೆ ಅಷ್ಟರಲ್ಲಿಯೇ ತೃಪ್ತಿ ಪಡುವಂತೆ ನಾವೆಲ್ಲ ಈ ಭೂಲೋಕದ ಸುಖವೇ ಸುಖ ಇಲ್ಲಿರುವ ವೈಭವವೇ ವೈಭವ ಅಂತ ತಿಳಿದು ಜ್ಞಾನದಿಂದ ತಪಸ್ಸಿನಿಂದ ಸತ್ಕರ್ಮಗಳಿಂದ ಮಹದನುಗ್ರಹದಿಂದ ಎಂತಹ ಶ್ರೇಷ್ಠವಾದ ಲೋಕವನ್ನು ಪಡೆಯಬಹುದು ಅಲ್ಲಿರುವ ವೈಭವ ಅಲ್ಲಿರುವ ಭೋಗ ಅಲ್ಲಿರುವಂತಹ ದಿವ್ಯ ಶಕ್ತಿ ಇದರ ಬಗ್ಗೆ ಆಲೋಚನೆಯೂ ಇಲ್ಲದೆ ತಿಳುವಳಿಕೆಯೂ ಇಲ್ಲದೆ ಶ್ರದ್ಧೆಯೂ ಇಲ್ಲದೆ ಹಾಳಾಗಿ ಹೋಗ್ತೇವೆ ನಿಜವಾದಂತಹ ಶ್ರದ್ಧಾವಂತರು ಶಾಸ್ತ್ರಗಳಲ್ಲಿ ನಂಬಿಕೆಯನ್ನು ಇಟ್ಟು ಸಾಧನೆಯನ್ನು ಮಾಡಿದಾಗ ಇಂತಹ ವಸ್ತುಗಳ ದರ್ಶನವನ್ನು ಪಡೀತಾರೆ ಆ ಎಲ್ಲ ಜನರನ್ನು ನೋಡಿದರೆ ನನಗೆ ದಯ ಬರ್ತದೆ ಅಂತನ್ನುವ ರೀತಿಯಲ್ಲಿ ಅರ್ಜುನ ಮಾತನಾಡ್ತಾನೆ ಸಾಮಾನ್ಯರಿಗೆ ಇದರ ದರ್ಶನವಾಗುವುದಕ್ಕೆ ಸಾಧ್ಯ ಇಲ್ಲ ಏನೋ ದೇವರ ಅನುಗ್ರಹದಿಂದ ನನಗೆ ದರ್ಶನವಾಗಿದೆ ಇನ್ ಅರ್ಜುನ ಏನು ಸಾಮಾನ್ಯನಲ್ಲ ಸ್ವಯಂ ಇಂದ್ರಾವತಾರನಾದ ಅರ್ಜುನ ಆ ಅಮರಾವತಿಯ ಅಧಿಕಾರಿಯವನು ಉತ್ತರಾಧಿಕಾರಿ ಅಥವಾ ಸ್ವಯಂ ಇಂದ್ರನ ಒಂದು ಅಂಶ ಅವನಿಗೆ ಇದು ಸಹಜ ಆದರೆ ಇನ್ನುಳಿದವರ ದೃಷ್ಟಿಯಲ್ಲಿ ಅರ್ಜುನ ಮಾತನಾಡ್ತಾನೆ ಆದರೆ ನಾನು ಇಂದ್ರನೇ ಇಂದ್ರನ ಅವತಾರನೇ ಇಂದ್ರನ ಮಗನೇ ಅವನದೇ ಒಂದು ಅಂಶದಿಂದ ನಾನು ಅವತಾರ ಮಾಡಿದ್ದು ಸತ್ಯ ಆದರೆ ಈ ತರಹದ ಭೂಲೋಕದ ಮೇಲೆ ನಾನು ಅವತಾರ ಮಾಡಿದಾಗ ನಾನು ಆ ರಥ ಏರಬೇಕಾದರೆ ಮಡಿಯಿಂದ ಏರ್ತೇನೆ ಅಂತಾನೆ ಅರ್ಜುನ್ ನಾನು ಮೈಲಿಗೆ ಇದ್ದೇನೆ ಈಗ ಸ್ನಾನ ಮಾಡಿ ಬಂದು ಶುದ್ಧನಾಗಿ ನನ್ನ ಎಲ್ಲ ಸಾಹೀಕವನ್ನು ಮುಗಿಸಿಕೊಂಡು ನಂತರ ನಾನು ರಥ ಏರ್ತೇನೆ ಎಲ್ಲಿ ಕರೆದುಕೊಂಡು ಹೋಗುತ್ತಾ ಇದ್ದಾರೆ ಆಲೋಚನೆ ಮಾಡಿ ಕರೆದುಕೊಂಡು ಹೋಗ್ತಾ ಇರೋದು ಎಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ನಿನಗೆ ದಕ್ಷಿಣೆ ಕೊಡೋದಿದೆ ಅಥವಾ ನಿನಗೆ ಎಲ್ಲಿಯೋ ಲಾಟ್ರಿ ಹತ್ತಿದೆ ಬಾ ಅಂತ ಕರೆದರೆ ಸ್ನಾನ ಇಲ್ಲ ಸಂಧ್ಯಾ ವಂದನೆ ಇಲ್ಲ ದೇವರ ಪೆಟ್ಟಿಗೆ ಇಲ್ಲ ಎಲ್ಲ ಎತ್ತಿ ಒಗೆದು ಓಡಿ ಹೋಗ್ತಾನೆ ಮೊದಲು ಅಂಥ ದೊಡ್ಡ ಲಾಭ ಇದೆ ನಿನಗೆ ಅಂತ ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಕೆಲವರಿಗೆ ಕ್ರಿಕೆಟಿನ ಹುಚ್ಚಿರುತ್ತದೆ ಏನೋ ಕ್ರಿಕೆಟ್ ಬರ್ತಾ ಇದೆ ತೋರಿಸ್ತಾ ಇದ್ದಾರೆ ಟಿ ವಿಲಿ ಅಂದರೆ ಮುಗಿದು ಹೋಯ್ತು ಎಲ್ಲವೂ ಇಲ್ಲ ಅವತ್ತು ಸ್ನಾನ ಇಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ಹಲ್ಲುಜ್ಜದೆ ಟಿ ವಿ ಕುಳಿತರೆ ರಾತ್ರಿವರೆಗೆ ಅದನ್ನು ತೋರಿಸಿದರೂ ನೋಡ್ತಾ ಕೊಡೋದು ಅದರೊಳಗೆ ಆನಂದ ಎಷ್ಟು ಜೋರಾಗಿ ಬಾಲನ್ನು ಈಚೆಯಿಂದ ಆಚೆಗೆ ಆಚೆಯಿಂದ ಈಚೆಗೆ ಎಸೆಯುತ್ತಾರೆ ಅದೇ ರೀತಿ ಮೃತ್ಯು ತನ್ನ ಕಾಲಿನಿಂದ ನಮ್ಮನ್ನು ಒದ್ದರೆ ಹಾರಿ ಬೀಳ್ತೇವೆ ಇದು ನಮ್ಮ ಆಟವನ್ನೇ ತೋರಿಸ್ತಾ ಇದ್ದಾರೆ ಅನ್ನೋ ಎಚ್ಚರವೂ ಅವನಿಗಿರೋದಿಲ್ಲ ಇದೇ ರೀತಿ ದೇವತೆಯ ಕೈಯಲ್ಲಿ ಸಿಕ್ಕು ಚಂಡನ ಹಾಗೆ ಈಚೆಯಿಂದ ಆಚೆ ಆಚೆಯಿಂದ ಈಚೆ ಹೊಡೆಸಿಕೊಂಡು ಒಂದು ದಿವಸ ಪ್ರಾಣವನ್ನು ಬಿಡ್ತೇವೆ ಇಂತಹ ನಾವು ಇದನ್ನು ಯಾಕೆ ನೋಡಬೇಕು ಇದ್ದ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವ ಪ್ರಜ್ಞೆಯಿಲ್ಲದೆ ಮಾಡೋ ಅಲ್ಪ ಸ್ವಲ್ಪ ಧರ್ಮಗಳನ್ನು ಬಿಟ್ಟು ಓಡಿ ಹೋಗ್ತಾನೆ ಸಿನಿಮಾ ಏನೋ ತೋರಿಸ್ತಾರೆ ಸೀರಿಯಲ್ ಬಂತು ಅಂದರೆ ಸಾಕು ಓಡಿ ಹೋಗೋದು ಕ್ರಿಕೆಟ್ ಇದೆ ಅಂದರೆ ಓಡಿ ಹೋಗೋದು ಹಣ ಸಿಗ್ತದೆ ಸಾಕು ಎಲ್ಲ ಧರ್ಮ ಇದು ಸಣ್ಣ ಪುಟ್ಟ ಭೋಗದ ಚಿತ್ರಗಳನ್ನು ಯಾವ ಸ್ಕ್ರೀನ್ ಮೇಲೆ ನೋಡೋದಲ್ಲ ಪ್ರತ್ಯಕ್ಷವಾದ ಭೋಗ ಸಾಧನಗಳು ಜಗತ್ತಿನಲ್ಲಿ ಯಾವುದಕ್ಕಿಂತ ಮಿಗಲಾಗಿ ಎಲ್ಲಿ ಇಲ್ಲ ಮೂರು ಲೋಕಗಳಲ್ಲಿ ಅಂತಹ ಭೋಗ ಸಾಧನಗಳ ಸಮೃದ್ಧಿ ಇರುವಂತಹ ಸ್ವರ್ಗ ಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇವೆ ಬಾ ಅಂತ ಇಂದ್ರದೇವರ ಆದೇಶವನ್ನು ಹೊತ್ತ ಮಾತಲಿ ಅಧಿಕೃತವಾಗಿ ರಥವನ್ನು ತಂದು ನಿಲ್ಲಿಸಿದರೆ ನನ್ನ ಸಂಧ್ಯಾ ಆಗಿಲ್ಲ ಬರೋದಿಲ್ಲ ಅಂತಾನೆ ಅರ್ಜುನ ಅರ್ಥ ಮಾಡಿಕೊಳ್ಳಿ ಧರ್ಮದ ಅವಶ್ಯಕತೆ ಧರ್ಮದ ನೈಷ್ಠುರ್ಯ ಎಷ್ಟಿದೆ ಅಂತ ತಥೋರ್ಜುನೋ ಹೃಷ್ಟಮನಃ ಗಂಗಾಯಾಂ ಆಪ್ಲುತಃ ಶುಚಿ ಜಜಾಪಜಪ್ಯಂ ವಿಧಿವತ್ ವಿಧಿವತ್ಕುರುನಂದನ ಅರ್ಜುನ ಶುದ್ಧವಾದ ಸ್ನಾನವನ್ನು ಮಾಡಿ ಮಡಿಯಲ್ಲಿ ಶುಚಿ ಪರಿಶುದ್ಧವಾದ ಮಡಿಯಲ್ಲಿ ಸಂಧ್ಯಾವಂದನವನ್ನು ಮಾಡಿದ್ದಾನೆ ಜಪ ಮಾಡಿದ್ದಾನೆ ಮಾತಲಿ ಕಾಯ್ತಾ ಇದ್ದಾನೆ ಕಾಯಿಯಿಂದ ಅಲ್ಲ ಸ್ವರ್ಗಲೋಕದ ಸಾರಥಿ ಸ್ವರ್ಗಲೋಕದ ದೂತ ಇಂದ್ರದೇವರು ಕಳಿಸಿಕೊಟ್ಟಿದ್ದಾರೆ ಅಂಥವರನ್ನು ಕಾಯಿಸೋದೆ ಯಾರು ಬಂದ್ರೇನು ನಾನು ಜಪ ಮಾಡ್ತಾ ಇರೋದು ಯಾರನ್ನು ಕುರಿತು ಸೂರ್ಯಾಂತರ್ಗತ ನಾರಾಯಣನನ್ನು ಕುರಿತು ಅವನಿಕ್ಕಿಂತ ದೊಡ್ಡವನ ಈ ಮಾತಲಿ ಮಾತಾಡಲಿ ಅವನು ಉತ್ತರ ಕೊಡ್ತೇನೆ ಮಾತಲಿ ಮಾತಾಡಲಿ ನಾನು ಉತ್ತರ ಕೊಡ್ತೇನೆ ಎಂದ ಅರ್ಜುನ ಅವನೇನಾದರೂ ನಾನು ಬಂದಿದ್ದೇನೆ ಬಾ ಅಂತ ಗಡಿಬಿಡಿ ಮಾಡಿದರೆ ನನಗೆ ಉತ್ತರ ಇದೆ ಆದರೆ ಅವನೇನು ಮಾಡಲಿಲ್ಲ ಪಾಪ ಅವನೂ ಭಗವದ್ಭಕ್ತ ಅವನಿಗೆ ಗೊತ್ತು ಸೂರ್ಯನ ಮಹತ್ವ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯ ಮಹತ್ವ ತಿಳಿದಿದ್ದಾನೆ ಸುಮ್ಮನಿದ್ದಾನೆ ಝಜಾಪ ಜಪ್ಯಂಕೌಂತೆಯೋ ವಿಧಿವತ್ ಕುರುನಂದನ ಆಮೇಲೆ ಗಂಗಾ ಸ್ನಾನ ಮಾಡಿದ ತೀರ್ಥದ ದರ್ಶನವಾದಾಗ ಪಿತೃತರ್ಪಣಾದಿಗಳನ್ನು ಮಾಡಬೇಕು ಪಾಂಡುರಾಜನನ್ನು ಕಳೆದುಕೊಂಡವರು ಪಾಂಡವರು ಪಿತೃತರ್ಪಣಾದಿಗಳ ಅವಶ್ಯಕತೆ ಇದೆ ಅದೆಲ್ಲವನ್ನೂ ಮುಗಿಸಿದ ಪಿತೃನ್ ತತಃ ಪಿತೃನ್ ಯಥಾ ನ್ಯಾಯಂ ತರ್ಪಯಿತ್ವಾ ಯಥಾವಿಧಿ ಇಷ್ಟೆಲ್ಲ ಮಾಡಿ ಹೊರಟು ನಿಂತ ಹೊರಟು ನಿಲ್ಲುವಾಗ ಹಿಂದಿನವರನ್ನು ಮರೆತು ಬಿಡಲಿಲ್ಲ ಇಷ್ಟು ದಿವಸ ತಾನು ತಪಶ್ಚರ್ಯ ಮಾಡಿದ್ದು ಈ ಪರ್ವತಗಳ ಶ್ರೇಣಿಯಲ್ಲಿ ಆ ಇಂದ್ರಕೀಲ ಗಂಧಮಾದನ ಹಿಮಾಲಯ ಮಂದರ ಪರ್ವತ ಆ ಮಂದರ ಪರ್ವತದ ಅಭಿಮಾನಿಯಾದ ದೇವತೆಯನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ ಅರ್ಜುನ ಪರ್ವತ ಜಡ ಆದರೆ ಶ್ರೀಮದಾಚಾರ್ಯರು ಬೃಹದ್ಭಾಷ್ಯದಲ್ಲಿ ಹೇಳುವಂತೆ ಪರ್ವತಾ ಸಿಕತಾಶ್ಚೈವ ಯಾವ ಪರ್ವತವೇ ಇರಬಹುದು ಉಸುಕಿರಬಹುದು ಮಣ್ಣಿರಬಹುದು ಯಾವುದು ಕೇವಲ ಜಡ ಅಂತ ಭಾವಿಸಬೇಡಿ ಅವುಗಳು ಜಡ ಆದರೆ ಅವುಗಳಲ್ಲಿ ದೇವತೆಗಳಿದ್ದಾರೆ ತೀರ್ಥಯಾತ್ರೆಗಳನ್ನು ಮಾಡಿದಾಗ ಹರಿಯುವ ಜಡವಾದ ನೀರು ಸುಡುವ ಉಸುಕು ನಮ್ಮ ಕಾಲನ್ನು ಸೆಳೆದುಕೊಳ್ಳುವ ಕೆಸರು ಇವುಗಳು ಯಾವುದೂ ನಮ್ಮನ್ನು ರಕ್ಷಣೆ ಮಾಡುವುದಲ್ಲ ನಹ್ಯಮ್ಮಯಾನಿ ತೀರ್ಥಾನಿ ಅವುಗಳಲ್ಲಿರುವಂತಹ ನಿಜವಾದ ದೇವತೆಗಳಿದ್ದಾರಲ್ಲ ವಾಯುದೇವರಿದ್ದಾರಲ್ಲ ಭಗವಂತ ಇದ್ದಾನಲ್ಲ ಚಿನ್ಮಯನಾದ ಸ್ವಾಮಿ ಅವನು ನಿಜವಾಗಿ ನಮ್ಮನ್ನು ಪಾಪಗಳಿಂದ ಉದ್ಧಾರ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಈ ಚಿಂತನವನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬೃಹತ್ ಭಾಷ್ಯದಲ್ಲಿ ಹೇಳಿದ್ದನ್ನು ನಾವು ಮಹಾಭಾರತದಲ್ಲಿ ಕಾಣಬಹುದು ಅನೇಕ ಜನರ ಆಕ್ಷೇಪವುಂಟು ಶ್ರೀಮದಾಚಾರ್ಯರು ಹೇಳುವಂತಹ ಉದಾಹರಣೆ ಮಾಡುವ ಪ್ರಮಾಣಗಳು ಮೂಲ ಆಕಾರ ಗ್ರಂಥಗಳಲ್ಲಿ ಸಿಗೋದಿಲ್ಲ ತಮ್ಮದೇ ಆದ ಕಲ್ಪನೆಯಿಂದ ತಮ್ಮ ಸಿದ್ಧಾಂತವನ್ನು ಮಂಡಿಸುವುದಕ್ಕಾಗಿ ನಾನಾ ವಿಧವಾದ ಗ್ರಂಥಗಳ ಊಹಾಪೋಹಗಳನ್ನು ಮಾಡಿ ದೊಡ್ಡದಾದ ಸಿದ್ಧಾಂತದ ಕಟ್ಟಡವನ್ನು ಕಟ್ಟಿ ಬುನಾದಿಯನ್ನು ಸೊಕಪೋಲ ಕಲ್ಪಿತವಾದದ್ದನ್ನು ಮಾಡಿದ್ದಾರೆ ಅದು ಮಾಯಾಮಯವಾದ ಬುನಾದಿ ಅದಕ್ಕೆ ಯಾವುದೇ ಮೂಲ ಆಧಾರ ಇಲ್ಲ ಅನ್ನುವ ರೀತಿಯಲ್ಲಿ ಮೂಲ ಗ್ರಂಥಗಳ ನಿಜವಾದ ಪರಿಜ್ಞಾನ ಇಲ್ಲದೇ ಇರುವ ಅನೇಕ ಜನರು ಮಾಡುವ ಆಕ್ಷೇಪಗಳಿವೆ ಆದರೆ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಹೋದಾಗ ನಮ್ಮ ಯೋಗ್ಯತೆ ಇದ್ದಷ್ಟು ನಮ್ಮ ಬುದ್ಧಿ ತಿಳುವಳಿಕೆ ಇದ್ದಷ್ಟು ನಮಗೆ ಅರ್ಥವಾಗುವುದು ಶ್ರೀಮದಾಚಾರ್ಯರು ಹೇಳುವಂತಹ ಪ್ರತಿಯೊಂದು ಮಾತುಗಳು ಆಕರ ಗ್ರಂಥಗಳಲ್ಲಿ ಎಷ್ಟು ಸುಂದರವಾಗಿ ಹಾಸುಹೊಕ್ಕಾಗಿವೆ ನೋಡಿ ಪರ್ವತಾಸಿಕತಾಶ್ಚೈವ ಬೃಹತ್ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿದ ಈ ವಾಕ್ಯ ಮೂಲ ಗ್ರಂಥದಲ್ಲಿ ನಮಗೆ ಅದು ಸಿಗುತ್ತೋ ಇಲ್ಲವೋ ಅಂತ ನಮಗೆ ಸಂಶಯ ಆ ಶ್ಲೋಕ ಸಿಗುವುದು ಬೇಡ ಆ ತತ್ವ ಮಹಾಭಾರತದಲ್ಲಿ ಸಿಗ್ತಾ ಇದೆ ಪ್ರತಿಯೊಂದು ಪರ್ವತವೂ ಇದು ಜಡವಾದ ಪರ್ವತವಲ್ಲ ಪ್ರತಿಯೊಂದು ಪರ್ವತಕ್ಕೆ ದೇವತೆ ಇದ್ದಾರೆ ಅಂತ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಸಾವಿರ ಕಡೆಗೆ ನಿಮಗೆ ಸಿಗುತ್ತೆ ಒಂದು ಕಡೆಗೆ ಅಲ್ಲ ಈಗ ಪ್ರತ್ಯಕ್ಷವಾಗಿ ಒಂದು ಉದಾಹರಣೆ ಸುಮ್ಮನೆ ತೋರಿಸ್ತಾ ಇದ್ದೇನೆ ಅಷ್ಟೆ ಅರ್ಜುನ ಪರ್ವತದ ಜೊತೆಗೆ ಮಾತನಾಡಿ ಸ್ತೋತ್ರ ಮಾಡಿ ನಮಿಸಿ ಅದರ ಅನುಜ್ಞೆಯನ್ನು ಪಡೆದು ಹೊರಡ್ತಾ ಇದ್ದಾನೆ ಪರ್ವತ ಇದು ಬರೀ ಜಡವಾಗಿದ್ದರೆ ಅರ್ಜುನ ಸ್ತೋತ್ರ ಮಾಡ್ತಾ ಇದ್ನಿ ಪರ್ವತಾಭಿಮಾನಿಯಾದ ಮಂದರ ಪರ್ವತಕ್ಕೆ ಅಭಿಮಾನಿಯಾದ ದೇವತೆಯನ್ನು ಅಲ್ಲಿ ಕರೆದು ಅರ್ಜುನ ಹೇಳ್ತಾನೆ ಎಷ್ಟು ಋಷಿಗಳು ಎಷ್ಟು ಮುನಿಗಳು ಎಷ್ಟು ಗಂಧರ್ವರು ಎಷ್ಟು ದೇವತೆಗಳು ನಿನ್ನ ಈ ಆಶ್ರಯದಲ್ಲಿ ತಮ್ಮ ಸಾಧನೆಯನ್ನು ಮಾಡ್ತಾರೆ ತಪಸ್ಸು ಮಾಡ್ತಾರೆ ಗಂಧರ್ವರು ಅಪ್ಸರಾಸ್ತ್ರೀಯರು ವಿಹಾರವನ್ನು ಮಾಡಿ ತಾವು ಮಾಡಿದ ಸತ್ಕರ್ಮದ ಫಲವನ್ನು ಭೋಗವನ್ನು ಆನಂದವನ್ನು ಇದೇ ನಿನ್ನ ಆಶ್ರಯದಲ್ಲಿ ಅನುಭವಿಸ್ತಾರೆ ಸಾಧನೆಗೆ ಸಿದ್ಧಿ ಏನು ಅದೂ ಇಲ್ಲಿದೆ ಸಾಧನೆ ಹೇಗೆ ಅದೂ ಇಲ್ಲಿದೆ ಸಾಧಕರಿಗೆ ಸಾಧನೆ ಮಾಡುವುದಕ್ಕೆ ಏಕಾಂತವಾಸ ಪವಿತ್ರವಾದ ನದಿ ಸ್ನಾನ ಏಕಾಂತವಾಗಿ ಧ್ಯಾನ ಮಾಡುವುದಕ್ಕೆ ಗುಹೆಗಳು ತಿನ್ನುವುದಕ್ಕೆ ಹಣ್ಣುಗಳು ರಮ್ಯವಾಗಿರುವಂತಹ ವಾತಾವರಣ ಪವಿತ್ರವಾದ ಪರಿಸರ ಅದನ್ನೂ ಕಲ್ಪಿಸಿಕೊಟ್ಟು ಸಾಧನೆ ಮಾಡುವುದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದೀಯಾ ಸಾಧನೆಯನ್ನು ಈಗಾಗಲೇ ಮಾಡಿದವರು ಸಿದ್ಧರು ಭೋಗವನ್ನು ಮಾಡುವುದಕ್ಕೂ ಬೇಕಾದ ಭೋಗ ಸಾಧನಗಳು ನಿನ್ನಲ್ಲಿವೆ ಇಲ್ಲಿ ಇದ್ದಾಗ ಯಾವುದೇ ತರಹದ ಕಷ್ಟಗಳಿಲ್ಲದೆ ತಾಯಿ ಮಕ್ಕಳನ್ನು ರಕ್ಷಣೆ ಮಾಡುವ ರೀತಿಯಲ್ಲಿ ನನ್ನನ್ನು ನೀನು ರಕ್ಷಣೆ ಮಾಡಿದ್ದೀ ಎಂಬುದಾಗಿ ಮಂದರ ಪರ್ವತವನ್ನು ಕುರಿತು ಸ್ತೋತ್ರ ಮಾಡ್ತಾನೆ ತ್ಪ್ರಸಾದ ಸದಾಶೈಲ ಬ್ರಾಹ್ಮಣಾ ಕ್ಷತ್ರಿಯ ವಿಷಯ ವಿಷ ಸ್ವರ್ಗಂ ಪ್ರಾಪ್ತಾಶ್ಚರಂತಿಸ್ಮ ಸ್ವ ದೇವಸ್ಸ ಶಿಶು ಶಿಶು ಯಥಾ ಪಿತುಶ್ಚಾಂಕೆ ಶುಖ ಸುಖಂ ಶೇತೆ ತಟೇ ತಥಾ ಮಯಾ ತವಾಂಕೆ ಲಲಿತಂ ಶೈಲರಾಜ ಮಹಾಪ್ರಭು ತಾಯಿ ಮಗುವಿನ ತೊಡೆಯ ಮೇಲೆ ಬೆಳೆದಂತೆ ಆಟ ಆಡುವಂತೆ ಸುಖವಾಗಿರುವಂತೆ ನಿರ್ಭೀತರಾಗಿ ಇರುವಂತೆ ಮಕ್ಕಳು ತಾಯಿಯ ತೊಡೆಯ ಮೇಲೆ ನಿನ್ನ ಆಶ್ರಯದಲ್ಲಿ ಅಷ್ಟು ನಿರ್ಭೀತನಾಗಿ ನಾನು ತಪಸ್ಸನ್ನು ಮಾಡಿದ್ದೇನೆ ನನ್ನ ತಪಸ್ಸಿಗೆ ಆಶ್ರಯ ನೀಡಿ ಉಪಕಾರ ಮಾಡಿದೆ ನಿನಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕಡಿಮೆ ಎಂಬುದಾಗಿ ಆ ಮಂದರ ಪರ್ವತದ ಅಭಿಮಾನಿ ದೇವತೆಗೆ ಅರ್ಜುನ ಕೃತಜ್ಞತೆಗಳನ್ನು ಹೇಳಿ ಅಲ್ಲಿಂದ ಕಾಲು ತೆಗೆಯಿತಾ ಇದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಗೆ ಮಹಾಭಾರತ ಸಂದೇಶವನ್ನು ಕೊಡ್ತಾ ಇದೆ ಜೀವನದಲ್ಲಿ ನಾವು ಮೇಲಿನ ಹಂತಕ್ಕೆ ಹೋಗಬಹುದು ಆದರೆ ಯಾರ ಉಪಕಾರವನ್ನು ಪಡೆದು ನಾವು ಮೇಲ್ಮಟ್ಟಕ್ಕೆ ಬಂದಿದ್ದೇವೆ ಅವರ ಉಪಕಾರವನ್ನು ಮರೆಯುವಂತಿಲ್ಲ ಭೂಮಿಯಲ್ಲಿದ್ದ ಅರ್ಜುನ ಮಾತಲಿಯ ರಥ ಬಂದಿದೆ ಸ್ವರ್ಗಕ್ಕೆ ಏರುತ್ತಾ ಇದ್ದಾನೆ ಭೂಮಿಯ ಉಪಕಾರವನ್ನು ಭೂಮಿಯಲ್ಲಿರುವ ಭೂಭೃತ್ ಪರ್ವತವಾದ ಆ ಮಂದರದ ಉಪಕಾರವನ್ನು ಮರೆತು ಸ್ವರ್ಗಕ್ಕೆ ಹೋಗ್ತಾ ಇದ್ದೇನೆ ಎನ್ನುವ ಗುಂಕಿನೊಳಗೆ ಓಡಿ ಹೋಗಲಿಲ್ಲ ಮಾಡಿದಂತಹ ಉಪಕಾರವನ್ನು ಸ್ಮರಿಸಿ ಈ ಭೂಮಿಯಲ್ಲಿದ್ದ ತಾನೇ ನಾನು ತಪಸ್ಸು ಮಾಡಿದ್ದೆ ಹಾಗಾದರೆ ಆ ಭೂಮಿಯ ಆ ಭೂಧರದ ಉಪಕಾರವನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ ಅವರಿಗೆ ಋಣಿಯಾಗಿದ್ದೇನೆ ಎನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಮೇಲೆ ಅರ್ಜುನ ರಥ ಹತ್ತಿ ಮೇಲೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಯಾವ ತಂದೆ ತಾಯಿಗಳ ಉಪಕಾರವನ್ನು ಪಡೆದು ಶಿಕ್ಷಣವನ್ನು ಪಡೆದು ಮನುಷ್ಯ ಮೇಲೆ ಬಂದಿರ್ತಾನೆ ವಿದ್ಯಾವಂತನಾದ ಶ್ರೀಮಂತನಾದ ದೊಡ್ಡ ಅಧಿಕಾರಿಯಾದ ಬಹಳ ದೊಡ್ಡ ಪ್ರಶಸ್ತಿಯನ್ನು ಗಳಿಸಿದ ಸಹಸ್ರಾರು ಜನರು ಮೆಚ್ಚುಗೆಯನ್ನು ಪಡುವಂತಹ ದೊಡ್ಡ ಸ್ಥಾನ ಅದು ಸ್ವರ್ಗ ಇದ್ದಂತೆ ಅಷ್ಟು ಜನರ ಮೆಚ್ಚುಗೆ ಅಷ್ಟು ಜನರ ಕರತಾಡನ ಅಷ್ಟೆಲ್ಲ ಜನರ ಮನ್ನಣೆ ಹಣ ಅಧಿಕಾರ ಹೇಳಿದಂತೆ ಕೇಳುವಂತಹ ಕೈ ಕೆಳಗೆ ಇರುವ ಸಾಕಷ್ಟು ಜನ ಕೆಲಸಗಾರರು ಈ ಎಲ್ಲ ವೈಭವ ಬಂದಾಗ ತಂದೆ ತಾಯಿಗಳನ್ನು ಮರೆಯುವಂತಹ ಇದೀಗ ಉಪನ್ಯಾಸಕರು ಹೇಳಿದ್ದನ್ನು ಕೇಳಿದಿರಿ ಮಾರ್ಮಿಕವಾದ ಮಾತನ್ನು ತಂದೆ ಸತ್ತರೆ ಸಾಯಿಲಿ ನಾನಾಕೆ ಬರಬೇಕು ಕರ್ಮ ಮಾಡುವುದಕ್ಕೆ ಅಂತನ್ನುವ ರೀತಿಯಲ್ಲಿ ಇವತ್ತು ಬೆಳೆದದ್ದು ಉಂಟಲ್ಲ ಎಂತಹ ಘೋರವಾದ ಸ್ಥಿತಿ ಇದು ಯಾವ ತಂದೆ ತಾಯಿಗಳಿಂದ ಯಾವ ಗುರುಗಳಿಂದ ಇವನು ಕಷ್ಟದಲ್ಲಿದ್ದಾಗ ಇವನು ಹಳ್ಳಿಯಲ್ಲಿದ್ದಾಗ ತನ್ನ ಊರಿನೊಳಗಿದ್ದಾಗ ಇವನನ್ನು ಪಾಲನೆ ಪೋಷಣೆ ಮಾಡಿದ ತಂದೆ ತಾಯಿಗಳಿರಬಹುದು ಗುರುಗಳಿರಬಹುದು ಮೌಲಿಕವಾದ ಶಿಕ್ಷಣವನ್ನು ನೀಡಿದಂತಹ ಗುರುಗಳಾಗಿರಬಹುದು ಅಥವಾ ಇವನು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ ಅಕ್ಕಪಕ್ಕದ ಬಡ ಜನರಾಗಿರಬಹುದು ಅವರ್ಯಾರನ್ನೂ ಇವನು ಮೇಲೆ ಬಂದಾಗ ಮರೆಯುವಂತಿಲ್ಲ ಅವರೆಲ್ಲರ ಉಪಕಾರವನ್ನು ಸ್ಮರಣೆ ಮಾಡಲೇಬೇಕು ಅವರೆಲ್ಲರಿಗೂ ಮಾಡಬೇಕಾದ ಸಹಾಯವನ್ನು ತಾನು ಮಾಡಲೇಬೇಕು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಬಹುದು ತಾನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದದ್ದು ತಾನು ಯಾವ ಮೂಲದಿಂದ ಬಂದ ಎಷ್ಟು ಜನರ ಉಪಕಾರವನ್ನು ಪಡೆದು ಬಂದಿದ್ದಾನೆ ಅವರೆಲ್ಲರಿಗೂ ಉಪಕಾರವನ್ನು ತನ್ನ ಶಕ್ತಿಗೆ ಅನುಗುಣವಾಗಿ ತಾನು ದೊಡ್ಡವನಾದಾಗ ಮಾಡಬೇಕು ಉಪಕಾರದ ಅವಶ್ಯಕತೆ ಇದ್ದರೆ ಕೊನೆ ಪಕ್ಷ ಅವರ ಉಪಕಾರದ ಸ್ಮರಣೆಯನ್ನಾದರೂ ಮಾಡಬೇಕು ಕೃತಜ್ಞನಾಗಿಯಾದರೂ ಇರಬೇಕು ವಿನೀತನಾಗಿ ಆದರೂ ಬಾಳಬೇಕು ಮರೆಯಬಾರದು ಇದನ್ನು ಎಲ್ಲ ಇವತ್ತಿನ ಯುವಕರು ನಿಜವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ದೊಡ್ಡದಾದ ಅನೇಕ ಯುವಕರನ್ನು ನಾವು ಕಂಡಿದ್ದೇವೆ ಸಂತೋಷವಾಗ್ತದೆ ಒಂದು ಕಡೆಗೆ ಇದೇ ಊರಿನಲ್ಲಿ ಅನೇಕ ಜನ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಕೆಲವು ಯುವಕರು ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತಾರೆ ಹಳ್ಳಿಗಳಲ್ಲಿ ಅನೇಕ ಗುಡಿ ಗುಂಡಾರಗಳಿವೆ ಪೂಜಕರಿಲ್ಲ ಅರ್ಚಕರಿಲ್ಲ ಇದ್ದ ಅರ್ಚಕರು ಕಷ್ಟದಲ್ಲಿದ್ದಾರೆ ನಾವು ಅದೇ ಊರಿನಲ್ಲಿ ಹುಟ್ಟಿ ಬೆಳೆದು ದೊಡ್ಡವರಾಗಿ ಈಗ ಶಹರಿಗೆ ಬಂದು ಶ್ರೀಮಂತರಾಗಿದ್ದಾರೆ ಅನ್ನೋದಕ್ಕಾಗಿ ತಮ್ಮ ತಮ್ಮ ಆ ಊರುಗಳಲ್ಲಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಕಷ್ಟದಲ್ಲಿದ್ದವರಿಗೆ ಬಡವರಿಗೆ ಅರ್ಚಕರಿಗೆ ಪುರೋಹಿತರಿಗೆ ಅಥವಾ ಇನ್ನಿತರ ರೋಗ ನಾನಾ ವಿಧವಾದ ಸಮಸ್ಯೆಗಳಿಗೆ ಸಿಲುಕಿ ಒದ್ದಾಡುವಂತಹ ಜನರಿಗೆ ಉಪಕಾರವನ್ನು ಮಾಡುವಂತಹ ಪ್ರವೃತ್ತಿಯನ್ನು ಅನೇಕ ಜನ ಯುವಕರು ಇಟ್ಟುಕೊಂಡಿದ್ದಾರೆ ಅದನ್ನು ನೋಡಿದರೆ ಬಹಳ ಸಂತೋಷವಾಗ್ತದೆ ಅತ್ಯಂತ ಸ್ತುತ್ಯವಾದ ಕಾರ್ಯ ಅದು ತಾನು ಮೇಲೆ ಬರುವಾಗ ಹೀಗೆ ಕಷ್ಟದಲ್ಲಿದ್ದೆ ಆಗ ಎಷ್ಟೋ ಜನ ಕೈ ಹಿಡಿದು ತನ್ನನ್ನು ಮೇಲೆ ತಂದರು ತಾನಿಷ್ಟು ಮೇಲೆ ಬಂದ ಹಾಗಾದರೆ ತಾನು ಮೇಲೆ ಬರುವಾಗ ಕೆಳಗಿದ್ದವರನ್ನು ಮರೆಯುವುದಲ್ಲ ಅವರನ್ನೂ ಮೇಲೆ ತನಗೆ ಇನ್ನೊಬ್ಬರು ಹೇಗೆ ಕೈ ಹಿಡಿದು ಮೇಲೆತ್ತಿದರೋ ಹಾಗೆ ತಾನೂ ಮೇಲೆ ಬಂದಾಗ ಇನ್ನೊಬ್ಬರನ್ನು ಕೈ ಹಿಡಿದು ಮೇಲೆತ್ತಬೇಕು ತನಗೆ ಉಪಕಾರ ಮಾಡಿದವರನ್ನು ಸ್ಮರಿಸಬೇಕು ಈ ಒಂದು ಸಂದೇಶವನ್ನು ಮಹಾಭಾರತ ಇಲ್ಲದೇ ಇದ್ದರೆ ಅರ್ಜುನ ರಥದಲ್ಲಿ ಹತ್ತಿದ ಹೊರಟ ಇಷ್ಟು ಹೇಳಿದರೆ ಸಾಕಾಗಿತ್ತು ಕಥೆ ಹೇಳೋದಕ್ಕೆ ಏನು ಬೇಕಾಗಿದೆ ವೇದವ್ಯಾಸ ದೇವರಿಗೆ ಎಷ್ಟು ದೀರ್ಘವಾಗಿ ವರ್ಣನೆ ಮಾಡ್ತಾರೆ ಆ ಮಂದರ ಪರ್ವತವನ್ನು ನೋಡಿ ಅರ್ಜುನನನ್ನು ಬೀಳ್ಕೊಡುವಾಗ ಹೇಗೆ ಅಂತ ಒಂದು ಅಧ್ಯಾಯದಿಂದ ವರ್ಣನೆ ಮಾಡಿದಂತೆ ಅನೇಕ ಶ್ಲೋಕಗಳಿಂದ ಮಂದರ ಪರ್ವತವನ್ನು ಬಿಟ್ಟು ರಥ ಏರಿದ ಅರ್ಜುನ ಆದರೆ ಮಂದರ ಪರ್ವತದ ಬಗ್ಗೆ ಎಂತಹ ಕೃತಜ್ಞತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಜೀವನದಲ್ಲಿ ಮನುಷ್ಯ ತನ್ನ ಸಾಧನೆಗೆ ಮೂಲ ಪ್ರೇರಕರಾದ ವ್ಯಕ್ತಿಗಳ ಬಗ್ಗೆ ಯಾವ ತರಹದ ಕಾರ್ತಜ್ಞವನ್ನು ಇಟ್ಟುಕೊಳ್ಳಬೇಕು ಅನ್ನುವುದರ ಬಗ್ಗೆ ಒಂದು ಬೆಳಕನ್ನು ಮಹಾಭಾರತ ನೀಡ್ತಾ ಇದೆ ರಥ ಮುಂದೆ ಸಾಗಿದೆ ವೇಗದಿಂದ ರಥ ಸಾಕ್ತಾ ಇದೆ ಅಲ್ಲಲ್ಲಿ ಅದ್ಭುತವಾದ ದೃಶ್ಯಗಳನ್ನು ಅರ್ಜುನ ನೋಡ್ತಾ ಇದ್ದಾನೆ ಭಾರಿ ಭಾರಿ ವಿಮಾನಗಳು ಕಾಣಿಸ್ತಾ ಇವೆ ಆ ವಿಮಾನಗಳಿಗೆ ದೀಪ ಇಲ್ಲ ಯಾವುದೇ ದೀಪಗಳಿಂದ ಅದಕ್ಕೆ ಪ್ರಕಾಶ ಇಲ್ಲ ಸೂರ್ಯ ಚಂದ್ರರ ಕಿರಣಗಳು ಅಲ್ಲಿ ಬರ್ತಾ ಇಲ್ಲ ಅಷ್ಟು ಮೇಲೆ ಹೋದರೂ ಕೂಡ ಸ್ವಯಂ ವಿಮಾನಗಳು ಪ್ರಕಾಶಮಾನವಾಗಿವೆ ಸೂರ್ಯ ಸೋಮೋವಾ ದ್ಯೋತತೆ ನ ಚ ಪಾವಕಃ ಸ್ವಯವ ಪ್ರಭಯ ತತ್ರ ದ್ಯೋತಂತೆ ಪುಣ್ಯಲಬ್ಧಯ ವಿಮಾನಾನಿ ಸಹಸ್ರಶಃ ಸಾವಿರಾರು ವಿಮಾನಗಳಿವೆ ಎಲ್ಲಿ ದೇವತೆಗಳು ಗಂಧರ್ವರು ವಿಹಾರ ಮಾಡುತ್ತಾರೆ ಅಂತಹ ಆ ವಿಮಾನಗಳಲ್ಲಿ ಆ ದೊಡ್ಡ ದೊಡ್ಡದಾಟದ ಭವನಗಳಲ್ಲಿ ಬೇರೆ ದೀಪಗಳೇ ಇಲ್ಲ ಸ್ವಯಂ ವಿಮಾನಗಳೇ ಪ್ರಕಾಶಮಾನವಾದ ವಿಮಾನಗಳು ಪ್ರಕಾಶಮಾನವಾದಂತಹ ದೊಡ್ಡ ದೊಡ್ಡ ಪಟ್ಟಣಗಳೇವು ವಿಮಾನಗಳು ಅಂದರೆ ಮಹಾಭಾರತ ಹೇಳುತ್ತದೆ ಯಾವುಗಳನ್ನು ನೀವು ನಕ್ಷತ್ರಗಳು ಅಂತ ಭಾವಿಸಿದ್ದೀರಿ ಅವುಗಳೇ ದೇವತೆಗಳು ಗಂಧರ್ವರು ಸಿದ್ಧರು ಸಾಧ್ಯರು ಭಾರೀ ಭಾರೀ ಉಪಾಸನೆಯನ್ನು ಮಾಡಿ ತಪಸ್ಸಿನ ಫಲವನ್ನು ಹೊಂದಿದಂತಹ ಮಹಾನುಭಾವರು ವಾಸ ಮಾಡುವ ಭಾರೀ ದೊಡ್ಡ ದೊಡ್ಡದಾದಂತಹ ದೇಶಗಳೇ ಪಟ್ಟಣಗಳೇ ಅವುಗಳು ಅತೀ ಸೂಕ್ಷ್ಮ ರೂಪದಲ್ಲಿ ನಕ್ಷತ್ರಗಳಂತೆ ನಿಮಗೆ ಕಾಣುತ್ತಾ ಇದ್ದದ್ದು ಅಂತ ಮಹಾಭಾರತ ಹೇಳುತ್ತದೆ ತಾರಾರೂಪಾಣಿ ಯಾನೀಹ ದೃಶ್ಯಂತೆ ದ್ಯುತಿಮಂತಿವೈ ಆಕಾಶೆ ವಿಪ್ರಕೃಷ್ಟತ್ವ ತನೂನಿ ಸುಮಹಾಂತ್ಯಪಿ ಅತ್ಯಂತ ವಿಸ್ತೃತವಾದ ಆಕಾರದ್ದು ಬರೀ ಮಹಾಂತಿ ಅನ್ನೋದಿಲ್ಲ ನೋಡಿ ಮಹಾಭಾರತ ಎಷ್ಟು ಸೂ ಸಾವಿರಾರು ಸೂರ್ಯರನ್ನು ನುಂಗುವಂತಹ ದೊಡ್ಡ ದೊಡ್ಡ ನಕ್ಷತ್ರಗಳಿವೆ ಅಂತ ಇವತ್ತು ವಿಜ್ಞಾನ ಹೇಳ್ತಾ ಇದೆ ಯಾವ ನಕ್ಷತ್ರಗಳಿಂದ ಹೊರಟು ಬಂದ ಪ್ರಕಾಶ ಇನ್ನೂ ಕೆಲವು ಭೂಮಿಗೆ ಮುಟ್ಟೇ ಇಲ್ಲ ಅಷ್ಟು ದೂರದಲ್ಲಿ ನಕ್ಷತ್ರಗಳಿವೆ ಅಷ್ಟು ದೊಡ್ಡ ನಕ್ಷತ್ರಗಳಿವೆ ಅವುಗಳು ನಮಗೆ ಅಷ್ಟು ಸೂಕ್ಷ್ಮವಾಗಿ ಕಾಣಿಸ್ತವೆ ಎಷ್ಟೋ ದಿನಗಳ ಹಿಂದೆ ಹೊರಟ ಪ್ರಕಾಶ ಇವತ್ತು ನಮಗೆ ಭೂಮಿಗೆ ಮುಟ್ಟುತ್ತದೆ ಲೈಟಿಯರ್ಸ್ ಪ್ರಕಾರ ಬಂದರೂ ಕೂಡ ಸೆಕೆಂಡಿಗೆ ಲಕ್ಷ ತೊಂಬತ್ತು ಮೂರು ಸಾವಿರ ಮೈಲಿ ಅಷ್ಟು ವೇಗದಿಂದ ಬಂದ ಕಿರಣಗಳು ಭೂಮಿಗೆ ಮುಟ್ಟಬೇಕಾದರೆ ವರ್ಷ ಎರಡು ವರ್ಷ ನಾಲ್ಕು ವರ್ಷ ಬೇಕು ಇನ್ನು ಕೆಲವಂತೂ ಬಂದೇ ಮುಟ್ಟಿಲ್ಲ ಇನ್ನು ಕಿರಣಗಳು ತನ್ನೋ ಮಾತನ್ನು ವಿಜ್ಞಾನಿಗಳಂತಾರೆ ಮಹಾಭಾರತ ಅದನ್ನು ದಾಖಲು ಮಾಡ್ತದೆ ಅವತ್ತೇ ಸರ್ವಜ್ಞರಾದ ದೇವರು ಹೇಳ್ತಾರೆ ಸುಮಹಾಂತ್ಯಪಿ ಅತೀ ವಿಸ್ತೃತವಾದದ್ದು ಅತೀ ದೊಡ್ಡದಾದದ್ದು ಎಷ್ಟೋ ಜನ ತಿಳಿದದ್ದುಂಟು ಇವರಿಗೆ ಸೂರ್ಯನನ್ನು ಬಿಟ್ಟರೆ ಅದಕ್ಕೂ ದೊಡ್ಡದು ಇನ್ನೊಂದಿದೆ ಅಂತೂ ಗೊತ್ತೇ ಇಲ್ಲ ಇವರಿಗೆ ಅಂತ ಮಹಾಭಾರತ ಹೇಳ್ತದೆ ಸುಮಹಾಂತ್ಯಪಿ ಬಹಳ ದೊಡ್ಡದಿದೆ ನಮಗೆ ಗೊತ್ತು ಆದರೆ ನಿಮಗೆ ಕಾಣಿಸೋದು ಸಣ್ಣದಾಗಿ ಕಾಣಿಸ್ತದೆ ಶ್ರೀಮದ್ ಆಚಾರ್ಯರು ಅದನ್ನೇ ಹೇಳ್ತಾರೆ ಮನುಷ್ಯ ದೃಶ್ಯೇಶು ತೇಜಸ್ಸು ಅಧಿಕೋ ಹಿ ಭಾಸ್ಕರ ನಿಮಗೆ ಕಾಣುವ ತೇಜೋಮಯ ಪದಾರ್ಥಗಳಲ್ಲಿ ಸೂರ್ಯ ದೊಡ್ಡವ ಅಂತೂ ಸೂರ್ಯನ ಉದಾಹರಣವನ್ನು ಆಗಾಗ ಕೊಡೋದು ಅಷ್ಟೇ ಹೊರತು ಕಾಣದ್ದನ್ನು ಉದಾಹರಣೆ ಕೊಟ್ಟೆ ಏನು ಮಾಡೋದು ನಕ್ಷತ್ರದ ಹಾಗೆ ದೇವರಿದ್ದಾನೆ ಅಂತ ಹೇಳಿಬಿಟ್ರೆ ಹಾಗಾದರೆ ಹೀಗೆ ಮಿಣಿ 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 ಮಿಂಚುತ್ತಾನೆ ಅಂತ ತಿಳ್ಕೊಂಬಿಟ್ರೆ ನಕ್ಷತ್ರದ ಪ್ರಕಾಶ ಬಹಳ ಇರಬಹುದು ಸೂರ್ಯನಕ್ಕಿಂತ ಆದರೆ ನಿಮಗೆ ಕಾಣೋದಂತೂ ಸ್ವಲ್ಪ ಅಲ್ಲ ಅದಕ್ಕಾಗಿ ಮನುಷ್ಯ ದೃಶ್ಯೇಶು ತೇಜಸ್ಸು ಅಧಿಕೋ ಹಿ ಭಾಸ್ಕರ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರಂತಾರೆ ಹಾಗೆ ತಾರಾರೂಪಾಣಿ ಆನೀಹ ದೃಶ್ಯಂತೇ ದ್ಯುತಿಮಂತಿವೈ ಆಕಾಶೇ ವಿಪ್ರಕೃಷ್ಟತ್ವಾತ್ ತನೂನಿ ಬಹಳ ಸಣ್ಣದಾಗಿ ಕಾಣಿಸ್ತಿದೆ ಇರೋದು ಸುಮಹಾಂತ್ಯಪಿ ಬಹಳ ದೊಡ್ಡದಾದದ್ದು ಅದು ಈ ದೇವತೆಗಳ ಋಷಿಮುನಿಗಳ ಮಹಾಮಹಾ ತಪಸ್ವಿಗಳ ಆವಾಸಸ್ಥಾನಗಳು ಲೋಕಗಳು ನಮಗೆ ಭೂಲೋಕ ಇದ್ದಂತೆ ಅವರಿಗೆ ಆ ಎಲ್ಲ ಲೋಕಗಳನ್ನು ದೇವರು ಒದಗಿಸಿ ಕೊಟ್ಟಿದ್ದಾನೆ ಅಲ್ಲಿರುವಂತಹ ಸಜ್ಜನರನ್ನು ನೀನೆಲ್ಲ ನೋಡು ಅಂತ ಮಾತಲ್ಲಿ ತೋರಿಸ್ತಾ ಇದ್ದಾರೆ ತತ್ರ ರಾಜರಷಯ ಸಿದ್ಧಾಹ ವೀರಾಶ್ಚ ವೀರಸ್ವರ್ಗವೂ ಅದರೊಳಗೆ ಒಂದಾಗಿದೆ ತಪೋಲೋಕವೂ ಅಲ್ಲಿ ತಪಸ್ಸಿನಿಂದ ಹೊಂದುವ ಲೋಕಗಳೆಲ್ಲ ಇವುಗಳು ಅತ್ಯದ್ಭುತವಾದವುಗಳನ್ನು ಅರ್ಜುನ ದರ್ಶನ ಮಾಡ್ತಾ ಇದ್ದಾನೆ ಏತೇ ಸುಕೃತಿನಃ ಪಾರ್ಥೇಶು ಧಿಷ್ಠೇಶ್ವಸ್ಥಿತ ಇದು ನೋಡು ಅಗ್ನಿಹೋತ್ರ ಮಾಡಿದವರಿದ್ದಾರೆ ಜ್ಯೋತಿಷ್ಠೋಪ ಮಾಡಿದವರಿದ್ದಾರೆ ವೀರಸ್ವರ್ಗವನ್ನು ಪಡೆದವರಲ್ಲಿದ್ದಾರೆ ತೋರಿಸ್ತಾ ಇದ್ದಾನೆ ಮಾತಲಿ ಅರ್ಜುನನಿಗೆ ಎಂಥೆಂತಹ ಪುಣ್ಯವಂತರು ಬರುವ ಸ್ಥಾನಗಳಿವು ಅಂತ ತೋರಿಸ್ತಾ ತೋರಿಸ್ತಾ ಸ್ವರ್ಗಲೋಕಕ್ಕೆ ಬಂದಿದ್ದಾರೆ ಸ್ವರ್ಗಲೋಕ ಎಂತಹ ಲೋಕ ಯಾರು ಬರಬಹುದು ಇಲ್ಲಿ ವಿಶೇಷವಾದ ತಪಸ್ಸು ಯಜ್ಞಯಾಗಾದಿಗಳನ್ನು ಮಾಡಿದವರು ಸುಳ್ಳು ಮಾತನಾಡದೇ ಇದ್ದವರು ಮದ್ಯಪಾನ ಮಾಂಸಭಕ್ಷಣ ಮಾಡದೇ ಇದ್ದವರು ಪುನಃ ಪುನಃ ರಿಪೀಟ್ ಮಾಡುತ್ತೆ ಮಹಾಭಾರತ ಜೋರಾಗಿ ಹೇಳಿದ್ದನ್ನೇ ಹೇಳಿ ತಲೆ ಮೇಲೆ ಏಟು ಹಾಕುವ ರೀತಿಯಲ್ಲಿ ಮಹಾಭಾರತ ಎಚ್ಚರವನ್ನು ಕೊಡುತ್ತದೆ ಎಂದಿಗೂ ಪಾನಪೈರ್ಗುರು ತಲ್ಪೈಶ್ಚ ಮಾಂಸಾದೈರ್ವಾದುರಾತ್ಮವಿ ನ ಮನಂ ಪಶ್ಯನ್ ಈ ಅದ್ಭುತವಾದ ಸ್ವರ್ಗ ಇಲ್ಲಿರುವ ನಂದನವನ ಎಂದೆಂದಿಗೂ ಮದ್ಯಪಾನ ಮಾಂಸಭಕ್ಷಣೆ ಮಾಡುವಂತಹ ವ್ಯಭಿಚಾರ ಅತ್ಯಾಚಾರ ಸುಳ್ಳು ಮೋಸ ವಂಚನೆ ಯಜ್ಞಯಾಗಾದಿಗಳ ತಿರಸ್ಕಾರ ಇನ್ನೊಬ್ಬರು ಮಾಡುವ ದೇವರ ಪೂಜೆ ಸತ್ಕಾರ್ಯಗಳಿಗೆ ವಿಘ್ನ ಯಜ್ಞ ಹನೈಹಿ ಕ್ಷುದ್ರೈ ದ್ರಷ್ಟು ನ ಶಕ್ಯ ಅಂತಾರೆ ದೇವರ ಪೂಜೆ ಯಜ್ಞಯಾಗಾದಿಗಳು ಪಾಠ ಪ್ರವಚನಾದಿಗಳಿಗೆ ವಿಘ್ನ ಮಾಡುವ ಜನ ಇದ್ದರೆ ಅಂಥವರಿಗೆ ಪ್ರವೇಶ ಅಲ್ಲ ಅವರಿಗೆ ನೋಡಲಿಕ್ಕೂ ಬಿಡೋದಿಲ್ಲ ಕಣ್ಣು ಕಟ್ಟಿ ನರಕಕ್ಕೆ ಹಾಕ್ತಾರೆ ಅವರಿಗೆ ಸ್ವರ್ಗದ ದರ್ಶನವನ್ನು ಮಾಡಿಸೋದಿಲ್ಲ ಅಂತಹ ಪವಿತ್ರವಾದ ಲೋಕ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಅರ್ಜುನ ಮದ್ಯಪಾನ ಮಾಂಸ ಭಕ್ಷಣ ಮಾಡುವಂತಹ ಜನರಿಗೆ ಈ ಎಚ್ಚರಿಕೆಯನ್ನು ನೀಡಿ ನಿಮ್ಮ ಪರಿಚಿತರು ಯಾರಾದರೂ ಇದ್ದರೆ ಅಂತಹ ಶ್ರೇಷ್ಠವಾದ ಲೋಕದಲ್ಲಿ ಪ್ರವೇಶ ಮಾಡಿದಾಗ ಕೆಲವೊಮ್ಮೆ ಹೀಗಾಗತ್ತೆ ಮೇಲಿನವರಿಗೆ ಬಹಳ ಬೇಕಾದವರಾಗಿರ್ತಾರೆ ಸುತ್ತಮುತ್ತಲಿದ್ದವರಿಗೆ ಬೇಡಾದವರಾಗಿರ್ತಾರೆ ಅಂಥವರು ಪರಿಸ್ಥಿತಿ ಬಹಳ ಕಷ್ಟ ಅವಶ್ಯವಾಗಿ ಬನ್ನಿ ಇಂಥ ಯಜಮಾನ ಕರೆದು ಬಿಡ್ತಾನೆ ಮನೆಯಲ್ಲಿರುವಂತಹ ಮಕ್ಕಳು ಕೆಲಸದವರು ಹೆಂಡತಿ ಪರಿವಾರದವರು ಅವರೆಲ್ಲ ಅವನು ಬರದೇ ಹಾಗೆ ನೋಡ್ಕೊಳ್ತಾರೆ ಅಥವಾ ಕೆಲಸದವರು ನಾನು ಕರೆದಿದ್ದೇನೆ ಇವನು ಬರಬಹುದು ಅಂತ ಇವನು ಹಾದಿ ಕಾಯ್ತಾ ಕೂಡ್ತಾನೆ ಇವರು ಹೊರಗೆ ಹೆದರಿಸಿ ಓಡಿಸಿಬಿಟ್ಟಿರ್ತಾರೆ ನಮ್ಮ ಗುರುಗಳು ಮೇಲಿಂದ ಮೇಲೆ ಒಂದು ಕಥೆ ಹೇಳ್ತಾ ಇದ್ರು ಒಬ್ಬ ಬಹಳ ಅತಿಥಿ ಸತ್ಕಾರವನ್ನು ಮಾಡುವಂತಹ ವ್ಯಕ್ತಿ ಮನೆಯಲ್ಲಿ ನಿತ್ಯದಲ್ಲಿಯೂ ಒಬ್ಬರನ್ನು ಕರೆದು ಅತಿಥಿಗಳನ್ನು ಅವರಿಗೆ ಆದರ ಸತ್ಕಾರ ಮಾಡಿ ಕಳಿಸ್ಬೇಕು ಅಧಿಕ ಮಾಸದಲ್ಲಿ ಅಂತೂ ಸರಿಯೇ ಸರಿ ಮೂವತ್ತು ಮೂರು ಜನ ನಿತ್ಯ ದಂಪತಿಗಳು ಹೆಂಡತಿಗೆ ಭಯಂಕರ ಕಷ್ಟ ಅಷ್ಟು ಅಡುಗೆ ಮಾಡಬೇಕಲ್ಲ ಇವತ್ತಿನ ಹಾಗೆ ಏನೋ ಒಂದು ಸ ಫಂಕ್ಷನ್ ಮಾಡೋದು ಅಂದರೆ ಅಡುಗೆಯವ್ರನ್ನ ಕರೆಯೋದು ಅಂತ ಸಹಜ ಅದು ಆಗಿನ ಕಾಲದಲ್ಲಿ ಹಾಗೇನಿರಲಿಲ್ಲ ತಾವೇ ಮನೆಯಲ್ಲಿ ಅಡುಗೆ ಮಾಡಬೇಕಾದದ್ದು ಅಡುಗೆ ಮಾಡುವ ಶ್ರಮ ಅಷ್ಟೆಲ್ಲ ಜನರಿಗೂ ಉಪಚಾರ ಮಾಡೋದು ಇವರು ಕರೆಯೋದು ಸುಲಭ ದಕ್ಷಿಣೆ ಕೊಡ್ತಾರೆ ನೈವೇದ್ಯ ಮಾಡಲಿಕ್ಕೆ ಇಷ್ಟು ನೀರು ಗೊಜ್ಜಿ ಕೃಷ್ಣಾರ್ಪಣ ಅಂತಾರೆ ಮಾಡೋರ ಶ್ರಮ ಏನು ಅದಕ್ಕೆ ಮಾಡಬೇಕು ಅಂತ ಹೇಳಿ ಒಂದು ಉಪಾಯ ಮಾಡೋಣ ಅಂತ ಸ್ವಲ್ಪ ಎಲ್ಲಿಯೋ ಪದಾರ್ಥ ತರೋದಕ್ಕೆ ಹೊರಗೆ ಹೋಗಿದ್ದಾನೆ ಗಂಡ ಅಷ್ಟರಲ್ಲಿ ಒಬ್ಬರು ಬಂದರು ಅತಿಥಿಗಳು ಬನ್ನಿ ಬನ್ನಿ ಅಂದ್ಲು ಕೂಡಿಸಿದ್ದಾಳೆ ಊಟಕ್ಕೆ ಹೇಳ್ರಿ ಸ್ನಾನ ಮಾಡಿರಿ ಅಂತ ಹೇಳಿದರು ಊಟಕ್ಕೆ ಕೊಡೋ ಪ್ರಸಂಗದಲ್ಲಿ ಒಂದು ದೊಡ್ಡ ವನಿಕೆ ಕುಟ್ಟುವಂತಹ ವನಿಕೆ ಅದನ್ನು ತಂದು ಎದುರಿಗಿಟ್ರು ಊಟಕ್ಕೆ ಬಡಸ್ತಾ ಇದ್ದಾಳೆ ಅಲ್ಲ ವನಿಕೆಯಿಂದ ಭತ್ತ ಕುಟ್ಟಿ ಅಕ್ಕಿ ಮಾಡಿ ತಾನೇ ಅನ್ನ ಮಾಡಿ ಹಾಕ್ತೀರಿ ಊಟದ ಹೊತ್ತಿಗೆ ಯಾಕೆ ಮತ್ತು ವನಿಕೆ ಮತ್ತು ನಾನು ಹೊಟ್ಟೆಯೊಳಗೂ ಏನೋ ಅನ್ನ ಕುಟ್ಟಬೇಕೋ ಏನು ಭತ್ತನೇ ಹಾಕ್ತಿರೋ ಭತ್ತ ತಾನೇ ಅಕ್ಕಿ ಮಾಡಿರ್ತೀರಿ ಅನ್ನ ಮಾಡಿದ ಮೇಲೆ ಮತ್ತೆ ಒನಕೆ ಕೆಲಸ ಏನಿನ್ನ ಅದೆಲ್ಲ ಯಾಕೆ ನಿಮಗೆ ವಿಚಾರ ಊಟ ಮಾಡಿ ಸಂತೋಷದಿಂದ ಪಂಚಭಕ್ಷ ಪರಮಾನ್ನಗಳನ್ನು ಊಟ ಮಾಡಿ ಅಧಿಕ ಮಾಸ ಇದೆ ಮೂವತ್ತು ಮೂರು ಅಡುಗೆ ಮಾಡಿದ್ದೇವೆ ಚೆನ್ನಾಗಿ ಊಟ ಮಾಡಿ ಏನೂ ಚಿಂತೆ ಮಾಡಿಬೇಡಿ ಅದಕ್ಕೆ ಯಾಕೆ ಅಷ್ಟು ಎಲ್ಲ ಹಾಗಲ್ಲ ಅದು ಯಾಕೆ ಇಟ್ಟಿರಿ ಹೇಳಿರಿ ನೀವು ಅದು ತಲೆ ಕೆಡಿಸಿಕೊಳ್ಳೋದು ಬೇಡ ಊಟ ಮಾಡಿ ಅಂದರು ಅಲ್ಲ ಅದನ್ನು ಹೇಳಿದ್ರೇ ನಾನು ಊಟ ಮಾಡೋದು ಏನೋ ಒಂದು ಸಂಪ್ರದಾಯ ಎಲ್ಲ ಇರುತ್ತೆ ಅದೇ ಸಂಪ್ರದಾಯ ಏನು ಅಂತ ಏನಿಲ್ಲ ನಮ್ಮ ಮನೆಯವರು ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ ಅದು ಮೊದಲಿನಿಂದ ನಡೆದು ಬಂದ ಪದ್ಧತಿ ನಮ್ಮ ಮನತನದ್ದು ಯಥೇಚ್ಛವಾಗಿ ಊಟಕ್ಕೆ ಹಾಕಬೇಕು ಬಂದ ಅತಿಥಿಗಳಿಗೆ ಊಟ ಆದಮೇಲೆ ದಕ್ಷಿಣೆ ಕೊಡಬೇಕು ತಾಂಬೂಲು ಕೊಡಬೇಕು ತಾಂಬೂಲು ಕೊಟ್ಟು ಅವರು ಹೋಗುವಾಗ ಈ ವನಿಕೆಯಿಂದ ಬೆನ್ನಿನಲ್ಲಿ ಚೆನ್ನಾಗಿ ಹೊಡೆದು ಅವರನ್ನು ಕಳಿಸಬೇಕು ಇದು ನಮ್ಮ ಮನೆ ಪದ್ಧತಿ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿಮಗೆ ಮೊದಲಿಗೆ ಅದನ್ನು ಕೇಳಬೇಡಿ ಊಟನೇ ಹೋಗೋದಿಲ್ಲ ಅನ್ನೋದಕ್ಕೋಸ್ಕರ ಮೊದಲು ನಾನು ಹೇಳಲಿಲ್ಲ ಅಷ್ಟೇ ಹೊರತು ಊಟ ಮಾಡಿ ಊಟ ಆದಮೇಲೆ ತಾನೇ ಹೊಡೆಸ್ಕೊಳ್ಳೋದು ಈಗಲ್ಲ ಏನಲ್ಲ ಅವನಂದ ನೀವು ಬೇಡ ನಿಮ್ಮ ಮನೆ ಊಟನೂ ಬೇಡ ಅಂತ ಓಡ್ತಾ ಇದ್ದಾನೆ ಅಷ್ಟರಲ್ಲಿ ಗಂಡ ಬಂದ ಯಾಕೆ ಓಡ್ತಾ ಇದ್ದಾರೆ ಮಧ್ಯಾಹ್ನಕ್ಕೆ ಬಂದ ಅತಿಥಿಗಳು ಅತಿಥಿ ಸತ್ಕಾರಕ್ಕಾಗೇ ನಾವು ಇರೋದು ಗೃಹಸ್ಥಾಶ್ರಮಿಗಳು ಯಾಕೆ ಓಡಿಸ್ತಾ ಇದ್ದೆ ಅವರನ್ನು ಏನು ನಾನು ಊಟ ಮಾಡಿರಿ ಅಂತ ಹೇಳಿದೆ ಬರೀ ಊಟ ಮಾಡಿದರೆ ಹೇಗೆ ನನಗೆ ನಿಮ್ಮ ಮನೆಯಲ್ಲಿರುವ ವನಿಕೆ ಬೇಕು ನಮ್ಮ ಮನೆಯಲ್ಲಿ ಕೂಟ್ಲಿಕ್ಕೆ ವನಿಕೆ ಇಲ್ಲ ಈ ವನಿಕೆ ಕೊಡ್ರಿ ಅಂತ ಕೇಳಿದೆ ಅದೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಕ್ಕೆ ಓಡಿ ಹೋಗ್ತಾ ಇದ್ದಾನೆ ಅಂತ ಸುಳ್ಳು ಅವರು ಇಷ್ಟೇನಾ ಅದಕ್ಕೆ ಆಕಷ್ಟು ಇನ್ನು ಹತ್ತು ಒನಿಕೆ ತಂದು ಕೊಡ್ತಿದ್ದೆ ನಾನು ಅಂಥೇಳಿ ಆ ಒನಿಕೆ ತೊಗೊಂಡು ಇವನು ಓಡ್ತಾ ಇದ್ದಾನೆ ಬೆನ್ನು ಹತ್ತಿ ಓ ಊಟ ಮಾಡದೇ ಇದ್ರು ಹೊಡೆಯೋದು ಬಿಡೋದಿಲ್ಲ ಇವನು ಅಂತ ಅವನು ಮುಂದೆ ಓಡ್ತಾ ಇದ್ದಾನೆ ಕೊನೆಗೂ ಅವನು ಮನೆಗೆ ಬರಲೇ ಇಲ್ಲ ಎಲ್ಲಿ ಹೋಗಿ ಬಾವಿಯಲ್ಲಿ ಬಿದ್ದರೂ ಅಡ್ಡಿ ಇಲ್ಲ ಜಲಸಮಾಧಿ ಆದರೂ ಇವನ ಕಡೆ ಹೊಡೆಸ್ಕೊಂಡು ಸಾಯೋದು ಬೇಡ ಅಂತ ಅವನು ಓಡಿ ಹೋದ ಸಿಗಲೇ ಇಲ್ಲ ಕೊನೆಗೆ ಅಂದರೆ ಯಜಮಾನರಿಗೆ ಬೇಕು ಅಕ್ಕಪಕ್ಕದಲ್ಲಿದ್ದವರಿಗೆ ಬೇಡ ಅಂದರೆ ಹೀಗಾಗ್ತದೆ ಪರಿಸ್ಥಿತಿ ಎಲ್ಲರಿಗೂ ಬೇಕಾ ಇಂದ್ರದೇವರೇನೋ ಕರೆದು ಬಿಟ್ಟರು ಬಾ ಅಂತ ಉಳಿದ ದೇವತೆಗಳು ಇವನನ್ನು ಬರದೇ ಇರೋ ಹಾಗೆ ನೋಡಿಕೊಳ್ಳೋ ಸಾಧ್ಯತೆ ಇತ್ತು ಏನೋ ಹೇಳಿ ಓಡಿಸ್ಬೋದು ಆದರೆ ಅರ್ಜುನ ಮಾಡಿದ ಪ್ರಾಮಾಣಿಕವಾದ ತಪಸ್ಸು ಪ್ರತಿಯೊಬ್ಬರೂ ಅಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ ಸಂಸ್ತೂಯಮಾನೋ ಗಂಧರ್ವೈಹಿ ಅಪ್ಸರೋಹಿಶ್ಚ ಪಾಂಡವ ತಥೋದೇವಾಶ್ಚ ಗಂಧರ್ವಾಹ ಸಿದ್ಧಾಶ್ಚ ಪರಮರ್ಷಯ ಹೃಷ್ಟಾಸ್ಸಂ ಪೂಜೆಯ ಮಾಸು ಇನ್ನೂ ಆ ಇಂದ್ರನ ಭೇಟಿಯೇ ಆಗಿಲ್ಲ ಎಲ್ಲ ಋಷಿಗಳು ಎಲ್ಲ ಸಿದ್ಧರು ಎಲ್ಲ ಗಂಧರ್ವರು ಎಲ್ಲ ಅಪ್ಸರಾಸ್ತ್ರೀಯರು ಇಡೀ ಸ್ವರ್ಗಲೋಕಕ್ಕೆ ಸ್ವರ್ಗ ಲೋಕವೇ ಅರ್ಜುನನ ಸ್ವಾಗತಕ್ಕೆ ಸಿದ್ಧವಾಗಿದೆ ಸ್ತೋತ್ರ ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಣೆ ಮಾಡಿದ್ದಾರೆ ಹಾ ಹಾ ಹೂ ಹು ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ ಅವರೇ ಗಜೇಂದ್ರ ಮೊಸಳೆ ಆದವರು ಅವರಿಬ್ಬರೂ ಕೂಡ ವಿಶೇಷವಾಗಿ ಗಾನವನ್ನು ಮಾಡ್ತಾ ದಾಸ ಸಾಹಿತ್ಯದ ಮೂಲಕ ಅರ್ಜುನನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ದಾಸವಾಣಿಯಿಂದ ತಥೋಭಿಗಮ್ಯ ಕೌಂತೆಯ ಶಿರಸ ಅಭ್ಯಗಮ ಬಲಿ ಇಂದ್ರನಿಗೆ ಬಂದು ನಮಸ್ಕಾರವನ್ನು ಮಾಡಿದ್ದಾನೆ ಇಂದ್ರದೇವರು ಎರಡೂ ಬಾಹುಗಳನ್ನು ಹಿಡಿದು ಮೇಲೆತ್ತಿ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆಯ ಮೇಲೆ ಆಘ್ರಾಣನ ಮಾಡಿ ಮೈಯೆಲ್ಲ ಸವರಿ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಮಾತೇ ಇಲ್ಲ ಆನಂದ ಬಾಷ್ಪಗಳು ಬರ್ತಾ ಇವೆ ನಚಾತೃಪ್ಯತ ವೃತ್ತ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನನ್ನ ಮಗ ಕುಂತಿಯಲ್ಲಿ ಜನಿಸಿದವ ಎಂತಹ ಪರಾಕ್ರಮಿ ಎಷ್ಟು ರಾಕ್ಷಸರನ್ನು ಅಸುರರನ್ನ ಅನಾಯಾಸವಾಗಿ ಸಂಹಾರ ಮಾಡಿದಂತಹ ಮಹಾಪರಾಕ್ರಮಿ ಭಕ್ತ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತ್ಯಾಸ್ಪದನಾದ ವ್ಯಕ್ತಿ ಪರಾಕ್ರಮ ಎರಡನೇ ಇದ್ದು ಕೃಷ್ಣನಿಗೆ ಪ್ರೀತ್ಯಾಸ್ಪದ ಭೀಮಸೇನ ದೇವರಿಗೆ ಪ್ರೀತ್ಯಾಸ್ಪದನಾದವನು ಅಂತಹ ನನ್ನ ಮಗನನ್ನು ನೋಡಿ ಎಷ್ಟು ನೋಡಿದರೂ ಅವನಿಗೆ ತೃಪ್ತಿ ಆಗ್ತಾ ಇಲ್ಲ ಇದ್ದರೆ ಹೀಗಿರಬೇಕು ಮಕ್ಕಳು ಪರಾಕ್ರಮಿಗಳಾಗಿರಬೇಕು ಧೈರ್ಯವಂತರಾಗಿರಬೇಕು ತಪಸ್ವಿಗಳಾಗಬೇಕು ವಿಷ್ಣು ಭಕ್ತಿ ಇರಬೇಕು ವಾಯುಭಕ್ತಿ ಇರಬೇಕು ಸಜ್ಜನರ ರಕ್ಷಣೆಗಾಗಿ ಏನನ್ನೂ ಮಾಡುವುದಕ್ಕೆ ಸಿದ್ಧ ಅನ್ನುವ ರೀತಿಯಲ್ಲಿ ತಯಾರಾಗಿರಬೇಕು ಆ ರುದ್ರದೇವರು ಯುದ್ಧ ಮಾಡಿದಾಗ ಹೊಡಿಸಿಕೊಂಡದ್ದನ್ನು ನೋಡಿದರೆ ರುದ್ರದೇವರಿಂದ ಅರ್ಜುನ ನಿನ್ನೆ ಕಥೆ ಕೇಳಿದಿರಿ ಪಿಂಡದಂತೆ ಮಾಡಿ ಉಂಡೆ ಮಾಡಿ ಒಗೀತಾರೆ ಅರ್ಜುನನನ್ನು ಎಲ್ಲಿ ತಪಸ್ಸು ಎಲ್ಲಿ ಪಾಶಪತಾಸ್ತ್ರ ಇಷ್ಟೆಲ್ಲ ಯಾಕೆ ಯುದ್ಧವಾಡಿ ರಾಜ್ಯ ಗಳಿಸೋದಕ್ಕೆ ಸುಖವಾಗಿ ವನದೊಳಗೆ ಅಕ್ಷಯ ಪಾತ್ರೆಯಿಂದ ಪಂಚಭಕ್ಷಗಳನ್ನು ತಿಂತ ಆರಾಮಾಗಿದ್ದೇವೆ ಬೇಡ ಈ ಉಸಾಬರಿ ಅಂತ ಆರಾಮಾಗಿ ಅರ್ಜುನ ಸಾಕು ಅಂತ ತಿರುಗಿ ಬರಬಹುದಾಗಿತ್ತು ಇಲ್ಲ ಯುದ್ಧ ಆಡಲೇಬೇಕು ಪಾಶುಪತಾಸ್ತ್ರ ಪಡೆಯಲೇಬೇಕು ಏನಾದರೂ ನಾವು ಕಾರ್ಯವನ್ನು ಸಾಧಿಸಿಯೇ ತೀರಬೇಕು ಅನ್ನುವ ಹಠ ಆ ಅರ್ಜುನನಿಗಿರುವ ಹಠ ತಪಸ್ಸು ಮಾಡಬೇಕೆಂಬ ದೀಕ್ಷೆ ಅವನ ಪರಾಕ್ರಮ ಇದೆಲ್ಲವನ್ನೂ ನೆನೆಸಿಕೊಂಡಂತಹ ಇಂದ್ರದೇವರಿಗೆ ಆನಂದವಾಗಿದೆ ನೋಡ್ತಾ ಇದ್ದಾರಂತೆ ತಮ್ಮ ಅರ್ಧ ಸಿಂಹಾಸನದ ಮೇಲೆ ಕೂಡಿಸಿಕೊಂಡು ಅವನನ್ನು ವಿಶೇಷವಾಗಿ ಮರ್ಯಾದೆಯನ್ನು ಮಾಡಿ ಆದರವನ್ನು ಮಾಡಿದ್ದಾರೆ ಅವನಿಗೆ ಇಲ್ಲಿಯೇ ಇದ್ದು ನೀನು ಎಲ್ಲ ಅಸ್ತ್ರಗಳನ್ನು ನಾನು ಕಲಿಸಿಕೊಡ್ತೇನೆ ಕಲಿ ಅಂತ ಅನೇಕ ಅಸ್ತ್ರಗಳನ್ನು ಇಂದ್ರದೇವರು ಉಪದೇಶ ಮಾಡಿದ್ದಾರೆ ಅಸ್ತ್ರವಿದ್ಯೆಯ ಉಪದೇಶವಾದ ಮೇಲೆ ನೃತ್ಯ ಗೀತ ವಾದ್ಯ ಇವುಗಳನ್ನೆಲ್ಲ ಚಿತ್ರಸೇನ ಎಂಬ ಗಂಧರ್ವನಿಗೆ ಆಜ್ಞೆ ಮಾಡ್ತೇನೆ ಅವನ ಮೂಲಕ ನೀನು ಕಲಿ ಅಂತ ಹೇಳಿದ್ದಾನೆ ಕೇವಲ ಹೊಡೆದಾಟ ಬಡದಾಟ ಇದರೊಳಗೆ ತಲೆಯೆಲ್ಲ ಕೆಟ್ಟು ಹೋಗಿದೆ ಸ್ವಲ್ಪ ಮನಸ್ಸಿಗೆ ಉಲ್ಲಾಸ ಆಗುವ ರೀತಿಯಲ್ಲಿ ನಾನಾ ವಿಧವಾದ ನೃತ್ಯ ವಾದ್ಯ ಗೀತಗಳ ಅಭ್ಯಾಸವನ್ನು ನೀನು ಮಾಡು ಚೆನ್ನಾಗಿ ಹಾಡುವುದಕ್ಕೆ ಕಲಿ ನರ್ತನ ಮಾಡುವುದಕ್ಕೆ ಕಲಿ ಅದರ ಉಪಯೋಗ ಅಜ್ಞಾತವಾಸದಲ್ಲಿ ಮುಂದೆ ಆಗಬೇಕಾಗಿದೆ ಅದು ಮನಸ್ಸಿನಲ್ಲಿ ಇಂದ್ರದೇವರಿಗೆ ಉಂಟು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಂದ್ರದೇವರು ಆದೇಶ ಮಾಡಿದ್ದಾರೆ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನೂ ಧಾರೆ ಎರೆದಿದ್ದಾರೆ ಉತ್ತಮವಾದ ಗಂಧರ್ವ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ ಅರ್ಜುನನಿಗೆ ಸ್ವತಯೇವ ಇಂದ್ರಾವತಾರನಾದ ಅರ್ಜುನನಿಗೆ ಇರುವ ವಿದ್ಯೆಯನ್ನು ವಿಶೇಷವಾಗಿ ಅಭಿವ್ಯಕ್ತ ಮಾಡುವುದಕ್ಕೆ ಇವುಗಳೆಲ್ಲ ಸಾಧನವಾಗಿದೆ ಆದರೆ ಇಂದ್ರ ಇಷ್ಟೆಲ್ಲ ಭೋಗ ಸಾಧನಗಳನ್ನು ಒದಗಿಸಿದರೂ ಅರ್ಜುನನಿಗೆ ಸಂತೋಷ ಇರಲಿಲ್ಲ ಅಣ್ಣ ತಮ್ಮಂದಿರನ್ನು ಬಿಟ್ಟು ದ್ರೌಪದಿಯನ್ನು ಬಿಟ್ಟು ಕುಂತಿಯನ್ನು ಬಿಟ್ಟು ಈ ಸ್ವರ್ಗದ ಸುಖವನ್ನು ನಾನೊಬ್ಬನೇ ಭೋಗ ಮಾಡ್ತಾ ಇದ್ದೇನಲ್ಲ ಅನುಭವಿಸ್ತಾ ಇದ್ದೇನಲ್ಲ ಈ ವೈಭವವನ್ನು ಮರ್ಯಾದೆಯನ್ನು ಅವನಿಗೆ ಹಂಸತೂಲಿಕ ತಲ್ಪದ ಮೇಲೆ ಕೂಡಿಸಿದರೂ ಮುಳ್ಳಿನ ಮೇಲೆ ಕೂತಾಗನಸ್ತಾ ಇದೆ ನ ಪರವೀರ ಹಂತ ಭ್ರಾತೃನ್ ಸ್ಮರನ್ ಮಾತರಂಚೈವ ಕುಂತೀ ತಿನ್ನುವುದರೊಳಗೆ ಉಣ್ಣುವುದರೊಳಗೆ ಎಲ್ಲರನ್ನೂ ಮರೆತು ಬಿಡಲಿಲ್ಲ ಒಂದೊಂದು ತುತ್ತು ತಿನ್ನಬೇಕಾದರೆ ಅವನಿಗೆ ಗಂಟಲಲ್ಲಿ ಇಳಿತಾ ಇಲ್ಲ ಅವರು ಅಲ್ಲಿ ಅರಣ್ಯದಲ್ಲಿದ್ದಾರೆ ನಾನೇ ಸ್ವರ್ಗದಲ್ಲಿ ಕುಳಿತು ಭೋಗ ಮಾಡ್ತಾ ಇದ್ದೇನಲ್ಲ ಇಂದ್ರದೇವರ ಆಜ್ಞೆ ಅದು ಸರಿ ಆದರೆ ಅವರನ್ನು ಬಿಟ್ಟಿರೋದು ಹೇಗೆ ಅಂತ ಉಪಕಾರ ಮಾಡಿದ ವ್ಯಕ್ತಿಗಳನ್ನು ಅಣ್ಣ ತಮ್ಮಂದಿರನ್ನು ಬಾಂಧವರನ್ನು ಯಾವ ರೀತಿ ಪ್ರೀತಿಯಿಂದ ಕಾಣಬೇಕು ಅನ್ನುವುದನ್ನು ಕೂಡ ಕಲಿಸ್ತಾ ಇದ್ದಾರೆ ಈ ತರಹದ ಭಾವನೆ ಇದ್ದರೆ ಎಲ್ಲರಿಗೂ ಕೊಟ್ಟು ತಿನ್ನುವ ಔದಾರ್ಯ ಬರುತ್ತದೆ ತಿನ್ನುವಾಗ ಇನ್ನೊಬ್ಬರನ್ನು ಮರೆಯುವ ಪ್ರವೃತ್ತಿ ಇದ್ದರೆ ಔದಾರ್ಯಕ್ಕೆ ಪ್ರಸಕ್ತಿಯೇ ಇಲ್ಲ ಅಲ್ಲಿ ಆ ತರಹದ ಒಂದು ಅರ್ಜುನನ ಗುಣವನ್ನು ಮಹಾಭಾರತ ಎತ್ತಿ ತೋರಿಸ್ತದೆ ಅಪ್ಸರಾಸ್ತ್ರೀಯರು ನರ್ತನೆ ಮಾಡ್ತಾ ಇದ್ದಾರೆ ಸ್ವರ್ಗಲೋಕದ ದರ್ಬಾರದಲ್ಲಿ ಇಂದ್ರನ ದರ್ಬಾರದಲ್ಲಿ ಅರ್ಜುನ ಉರ್ವಶಿಯ ಕಡೆಗೆ ವಿಶೇಷವಾಗಿ ಗಮನ ಕೊಟ್ಟು ನೋಡಿದ್ದಾನೆ ಸಭಾ ಮುಗಿದ ಮೇಲೆ ಇಂದ್ರದೇವರು ಚಿತ್ರಸೇನನಿಗೆ ಆಜ್ಞೆ ಮಾಡಿದರು ಅರ್ಜುನನಿಗೆ ಉರ್ವಶಿಯ ಸಂಘವನ್ನು ಮಾಡಬೇಕು ಅಂತ ಅಪೇಕ್ಷೆ ಹಾಗೆ ಕಾಣಿಸ್ತದೆ ಅವನ ಅಪೇಕ್ಷೆ ಇದ್ದರೆ ಸ್ವರ್ಗಲೋಕದಲ್ಲಿ ಅಪ್ಸರಾಸ್ತ್ರೀಯರನ್ನು ಅಪೇಕ್ಷೆ ಪಡುವುದು ಅವರ ಜೊತೆಗೆ ಸಂಘ ಮಾಡುವುದು ಇದು ಸಹಜ ಉರ್ವಶಿಗೆ ಈ ಸೂಚನೆಯನ್ನು ನೀಡು ಅಂತ ಹೇಳಿದಾಗ ಚಿತ್ರಸೇನ ಸೂಚನೆಯನ್ನು ನೀಡಿದ್ದಾನೆ ಅರ್ಜುನನ ಬಗ್ಗೆ ವರ್ಣನೆ ಮಾಡಿದ್ದಾನೆ ನೀನು ವರ್ಣನೆ ಮಾಡುವ ಅವಶ್ಯಕತೆ ಇಲ್ಲ ಅರ್ಜುನನ ಗುಣ ಅವನ ಯೋಗ್ಯತೆ ಅವನ ಸೌಂದರ್ಯ ಅವನ ಪರಾಕ್ರಮ ಇದು ನನಗೆಲ್ಲ ಗೊತ್ತು ಇಂದ್ರದೇವರ ಆಜ್ಞೆಯನ್ನು ಪಾಲನೆ ಮಾಡುತ್ತೇನೆ ಎಂದು ಉರುವಶಿ ಅರ್ಜುನನ ಸಮೀಪಕ್ಕೆ ಬಂದರೆ ಅರ್ಜುನ ಎದ್ದು ನಿಂತು ಸ್ವಾಗತ ಮಾಡಿ ನಮಸ್ಕಾರ ಮಾಡಿ ಆಸನದಲ್ಲಿ ಕೂಡಿಸಿ ವಿನಯದಿಂದ ದೂರ ನಿಂತಿದ್ದಾನೆ ಅವಳಿಗೆ ಆಶ್ಚರ್ಯವಾಗಿದೆ ನೀನು ನನ್ನ ಕಡೆಗೆ ದೃಷ್ಟಿಯನ್ನು ಇಟ್ಟದ್ದಕ್ಕಾಗಿ ಇಂದ್ರದೇವರು ನನ್ನನ್ನು ಕಳಿಸಿದ್ದಾರೆ ನೀನು ಇದೇನು ವಿಚಿತ್ರವಾದ ರೀತಿಯಲ್ಲಿ ವಿನಯದಿಂದ ವರ್ತನೆ ಮಾಡ್ತಾ ಇದ್ದೀಯಾ ಅಂತ ಅರ್ಜುನ ಅಂದ ಸರ್ವಥಾ ಸಾಧ್ಯ ಇಲ್ಲ ನಮ್ಮ ವಂಶದ ಮೂಲ ಜನನಿಯಾಗಿ ನೀನಿದ್ದೀ ಪುರೂರವಸ್ ಅವನ ಹೆಂಡತಿ ನೀನು ಉರ್ವಶಿ ನಿನ್ನಿಂದಲೇ ಈ ವಂಶ ಬೆಳೆದು ಬಂದದ್ದು ನಮ್ಮ ವಂಶದ ಮೂಲಪುರುಷನಾದ ಪುರೂರವಸ್ಥನ ಹೆಂಡತಿಯಾಗಿ ಈ ಸಂತಾನಕ್ಕೆ ಮೂಲ ಕಾರಣಗಳಾಗಿ ಜನನಿಯಾಗಿ ವಂಶಪ್ರವರ್ತಕಳಾಗಿ ಇದ್ದ ನಿನ್ನನ್ನು ಕೇಳಿದ್ದೆ ನಾನು ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನಲ್ಲ ಇವಳೇ ಮಹಾನುಭಾವಳು ನಮ್ಮ ವಂಶದ ಪ್ರವರ್ತಕಳು ಅನ್ನುವ ಒಂದು ಪೂಜ್ಯ ಭಾವನೆಯಿಂದ ನಿನ್ನನ್ನು ನೋಡಿದ್ದೆ ಹೊರತು ಬೇರೆ ದೃಷ್ಟಿಯಿಂದ ನಾನು ನೋಡಲಿಲ್ಲ ಅದಕ್ಕಾಗಿ ನೀನು ಇಲ್ಲಿ ಬಂದದ್ದು ಸರಿಯಲ್ಲ ಇಂದ್ರದೇವರು ನನ್ನ ಪರೀಕ್ಷೆಯನ್ನು ಮಾಡಿರಬಹುದು ನಾನು ಸರ್ವಥಾ ನಿನ್ನ ಸಂಘವನ್ನು ಬಯಸಿಲ್ಲ ಸ್ವತಃ ಇಂದ್ರದೇವರ ಆಜ್ಞೆ ಚಿತ್ರಸೇನ ಗಂಧರ್ವ ಕರೆದುಕೊಂಡು ಬಂದಿದ್ದಾನೆ ಉರ್ವಶಿ ತಾನೇ ತಾನಾಗಿ ಬಂದಿದ್ದಾಳೆ ಆಗ್ರಹ ಪಡಿಸ್ತಾ ಇದ್ದಾಳೆ ನೀನು ನನ್ನ ಸಂಘವನ್ನು ಮಾಡಲೇಬೇಕು ಅಂತ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಅರ್ಜುನನ ಮನಸ್ಸಿನಲ್ಲಿ ಕಿಂಚಿತ್ತೂ ವಿಕಾರವಾಗಿಲ್ಲ ಮನೋಭಿಮಾನಿಗಳಾದ ರುದ್ರದೇವರನ್ನು ಅರ್ಜುನ ಒಲಿಸಿಕೊಂಡು ಪಾಶುಪತಾಸ್ತ್ರವನ್ನು ಪಡೆದುಕೊಂಡದ್ದು ಎಷ್ಟರ ಮಟ್ಟಿಗೆ ಸಾರ್ಥಕ ಅನ್ನುವುದನ್ನು ನೀವು ಇಲ್ಲಿ ಕಾಣಬಹುದು ಪೂರ್ಣವಾದ ಮನೋನಿಗ್ರಹವನ್ನು ಮಾಡಿಕೊಂಡು ಏನೇನೂ ಮನಸ್ಸಿನಲ್ಲಿ ವಿಕಾರವಾಗದೇ ಇದ್ದಂತ ನಿರ್ವಿಕಾರನಾಗಿ ಅರ್ಜುನ ಹೇಳ್ತಾನೆ ನೀನು ಬಂದ ದಾರಿಯಿಂದ ತಿರುಗಿ ಹೋಗು ಯಾವುದೇ ತರಹದ ಕಾಮದ ವಿಕಾರ ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಆಗಿಲ್ಲ ಪೂಜ್ಯ ಭಾವನೆ ಇದೆ ಕುಂತೆಯನ್ನು ಕಾಣುವ ಸ್ಥಾನದಲ್ಲಿ ನಿನ್ನನ್ನು ಕಂಡಿದ್ದೇನೆ ಶಚಿದೇವಿಯನ್ನು ಕಾಣುವ ಸ್ಥಾನದಲ್ಲಿ ನಿನ್ನನ್ನು ಕಂಡಿದ್ದೇನೆ ಸರ್ವಥಾ ನಿನ್ನನ್ನು ಬೇರೆ ದೃಷ್ಟಿಯಿಂದ ನಾನು ನೋಡಿಲ್ಲ ಅಂತ ಈ ವಿಷಯವನ್ನು ಚಿತ್ರಸೇನ ಮೂಲಕ ತಿಳಿದುಕೊಂಡಂತಹ ಇಂದ್ರದೇವರಿಗೆ ಬಹಳ ಸಂತೋಷವಾಗಿದೆ ಪರಮಾನಂದವಾಗಿದೆ ಪರೀಕ್ಷೆಯನ್ನು ಮಾಡುವುದಕ್ಕಾಗಿಯೇ ಈ ಒಂದು ನಾಟಕವನ್ನು ಮಾಡಿದ್ದರು ಇಂದ್ರದೇವರು ಇಂದ್ರದೇವರು ಹೇಳುತ್ತಾರೆ ಅರ್ಜುನ ನಿಜವಾಗಿ ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಿ ನಿಜವಾದಂತಹ ಸಂಯಮವನ್ನು ತೋರಿಸಿಕೊಟ್ಟಿದ್ದಿ ಹೀಗಿರಬೇಕು ಮನುಷ್ಯ ಎಂದೆಂದಿಗೂ ಮನಸ್ಸಿನ ವಿಕಾರಕ್ಕೆ ಒಳಗಾಗಿ ತನಗೆ ವಿಹಿತವಾಗದೇ ಇದ್ದದ್ದನ್ನು ನಿಷಿದ್ಧವಾದದ್ದನ್ನು ಪರಸ್ತ್ರೀ ಕಾಮನೆಯನ್ನು ಎಂದೆಂದಿಗೂ ಮಾಡತಕ್ಕದ್ದಲ್ಲ ಸಕಲ ಸಜ್ಜನರಿಗೆ ಸಕಲ ಯುವಕರಿಗೆ ಒಂದು ದೊಡ್ಡದಾದ ಸಂದೇಶವನ್ನು ಯುವಕಾಗ್ರಣಿಯಾಗಿ ನೀನು ನೀಡುತ್ತಾ ಇದ್ದಿ ಇಂತಹ ಪರಿಸ್ಥಿತಿಯಲ್ಲಿಯೂ ನಾನಾ ವಿಧವಾದ ಕಾಮೋದ್ರೇಕ ಆಗುವ ಕಾಮದ ವಿಕಾರವಾಗುವ ಪ್ರಸಂಗಗಳಲ್ಲಿಯೂ ಮನಸ್ಸಿನ ನಿಗ್ರಹವನ್ನು ಮಾಡುವುದೇ ನಿಜವಾದ ದೊಡ್ಡ ಚಾಲೆಂಜ್ ಏನು ಮಾಡಿದೆ ನಿನ್ನ ಜೀವನದಲ್ಲಿ ನೀನು ಸಾಧನೆ ನನ್ನ ಜೀವನದಲ್ಲಿ ನಾನು ಇಪ್ಪತ್ತೈದು ಕೋಟಿ ರೂಪಾಯಿ ಗಳಿಸಿದೆ ಐವತ್ತು ಕೋಟಿ ರೂಪಾಯಿ ಮನೆ ಕಟ್ಟಿದೆ ಎರಡು ಕೋಟಿ ರೂಪಾಯಿ ಕಾರಿಟ್ಟೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನನ್ನ ಉದ್ಯೋಗವನ್ನು ನಾನು ಬಿಡದೆ ಅದರೊಳಗೆ ಪೂರ್ಣವಾದ ಸಾಧನೆಯನ್ನು ಮಾಡಿದ್ದೇನೆ ಇವೆಲ್ಲ ಇವತ್ತಿನ ಜನ ತಾವು ಹೇಳಿಕೊಳ್ಳುವ ಸಾಧನೆಗಳು ಇಂತಹ ಸಾಧನೆಗಳ ಬಗ್ಗೆ ಒಂದಾದರೂ ಉಲ್ಲೇಖ ಮಹಾಭಾರತ ರಾಮಾಯಣ ಭಾಗವತಗಳಲ್ಲಿ ನಿಮಗೆ ಸಿಗುತ್ತಾ ಏನು ಮಾಡಿದ ಇವನು ಸಾಧನೆ ಅಂದರೆ ಮೊಟ್ಟ ಮೊದಲಿಗೆ ಹೇಳೋದು ಅವನ ಸಾಧನೆ ಅವನು ಮಾಡಿದ ದಮ ಅವನು ಮಾಡಿದ ಇಂದ್ರಿಯ ನಿಗ್ರಹ ಎಂತಹ ವಿಕಾರ ಆಗುವಂತಹ ವಿಕಾರ ಹೇತೌ ಸತಿ ವಿಕ್ರಿಯಂತೆ ಏಷಾಂ ನ ಚೇತಾಂಸಿ ಧೀರಾ ವಿಕಾರ ಆಗುವುದಕ್ಕೆ ಕಾರಣ ಇರುವಂತಹ ನಾನಾ ಪ್ರಸಂಗಗಳಿರಬಹುದು ಮನೆಯಲ್ಲಿರುವಾಗ ಯಾರಿಲ್ಲದೆ ಇದ್ದಾಗ ಅರಣ್ಯದೊಳಗಿದ್ದಾಗ ನಾನು ಅತ್ಯಂತ ವೈರಾಗ್ಯದಿಂದ ಇದ್ದೆ ನೋಡಿ ಏನು ಪಂಚಭಕ್ಷಗಳಿಲ್ಲ ಯಾವುದೇ ವಿಕಾರ ಇಲ್ಲ ಯಾವ ಸ್ತ್ರೀಯರನ್ನು ನೋಡಬೇಕು ಅಂತ ನಾನು ಮನಸ್ಸೇ ಮಾಡಲಿಲ್ಲ ಯಾರಿಲ್ಲೇ ಇಲ್ಲ ಏನು ನೋಡೋದು ವಿಕಾರ ಹೇತೌ ಸತಿ ವಿಕ್ರಿಯಂತೆ ಏಷಾಂನ ಚೇತಾಂಸಿ ಎಂತಹ ಪಟ್ಟಣದ ಮಧ್ಯದೊಳಗೆ ವಾಸ ಮಾಡಿದರೂ ಕೂಡ ಯಾವುದೇ ತರಹದ ವಿಕಾರಕ್ಕೆ ಕಾರಣವಾಗುವ ಪರಪುರುಷರ ಪರಸ್ತ್ರೀಯರ ದರ್ಶನ ಮಾಡುವ ಪ್ರಸಂಗ ಇದ್ದಾಗಲೂ ಮನಸ್ಸನ್ನು ಅತ್ಯಂತ ನಿಗ್ರಹದಿಂದ ಎಲ್ಲ ಪರ ಸ್ತ್ರೀಯರನ್ನು ತಾಯಿಯ ಸ್ಥಾನದಲ್ಲಿ ಪರ ಪುರುಷರನ್ನು ತಂದೆಯ ಅಣ್ಣನ ಸ್ಥಾನದಲ್ಲಿ ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ಕಾಣುವಂತಹ ಒಂದು ಉದಾರವಾದ ದೃಢವಾದಂತಹ ಮನೋಭಾವ ಯುವಕ ಯುವತಿಯರಲ್ಲಿ ಬರಬೇಕು ಅದನ್ನು ಅರ್ಜುನ ತನ್ನ ಸಂದೇಶವನ್ನು ನೀಡ್ತಾ ಇದ್ದಾನೆ ಸಕಲ ಜಗತ್ತಿಗೆ ಇಂದ್ರದೇವರು ಹೇಳುತ್ತಾರೆ ಬಹಳ ದೊಡ್ಡ ಕಾರ್ಯವನ್ನು ನೀನು ಮಾಡಿದಿ ಕಿಂಚಿತ್ತೂ ಮನಸ್ಸಿನಲ್ಲಿ ವಿಕಾರವನ್ನು ಮಾಡಿಕೊಳ್ಳಲಿಲ್ಲ ಇದಕ್ಕಾಗಿ ಮನುಷ್ಯ ತನ್ನ ದೃಢವಾದ ನಿರ್ಧಾರವನ್ನು ಮೊದಲಿಗೆ ಮಾಡಿಕೊಂಡಿರಬೇಕು ಮೊದಲು ಮಾಡಿದ ನಿರ್ಧಾರ ಅದು ಕಾರ್ಯಗತವಾಗುತ್ತೆ ನಾನು ಹೀಗಿರಬೇಕು ಅನ್ನೋ ದೃಢ ಸಂಕಲ್ಪವನ್ನು ಮಾಡೋದೇ ಇಲ್ಲ ಜನ ಸಂಕಲ್ಪ ಮಾಡಿದ ಮೇಲೆ ಮುಂದೆ ನಡೆಯೋದು ನಡೆಯೋದೇ ಇರೋದು ಎರಡನೇ ಮಾತು ಎಂತಹ ಪರಿಸ್ಥಿತಿಯಲ್ಲಿಯೂ ನನ್ನ ಮನಸ್ಸಿನ ನಾನು ನೋಡಬಾರದು ಅಶ್ಲೀಲ ಚಿತ್ರಗಳನ್ನು ನಾನು ನೋಡಬಾರದು ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ಕಾಣಬಾರದು ಇದನ್ನು ಮೊದಲಿಗೆ ದೃಢವಾಗಿ ಎದ್ದ ತಕ್ಷಣ ಮಾಡಬೇಕಾದ ಪ್ರಾತಸ್ಮರಣೀಯ ವ್ಯಕ್ತಿಗಳಿದ್ದಂತೆ ಪ್ರಾತಶ್ಚಿಂತನೀಯವಾದ ಪ್ರಾತಃ ಮಾಡಬೇಕಾದ ಸಂಕಲ್ಪಗಳಿವೆ ಇಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ಅವತ್ತಿನ ದಿನದ ಕಾರ್ಯವನ್ನು ಮೊದಲು ಪ್ರಾರಂಭ ಮಾಡಬೇಕು ಪ್ರಸಂಗ ಬಂದಾಗ ಮನಸ್ಸಿಗೆ ಮತ್ತೆ ಬುದ್ಧಿ ಹೇಳಬೇಕು ಇದರಿಂದ ಆಗುವ ಅನರ್ಥ ಏನು ಅನ್ಯಾಯ ಏನು ಪಾಪ ಏನು ಸಮಾಜದಲ್ಲಿ ಆಗುವ ಅನಾಹುತಗಳೇನು ಅದರ ಚಿಂತನೆಯಿಂದ ಅದನ್ನು ತಡೆಯಬೇಕು ಎರಡು ಮುಖ್ಯವಾಗಿ ಪ್ರಧಾನವಾಗಿ ಮಾಡಬೇಕಾದದ್ದು ಭಗವತ್ ಚಿಂತನ ವಾಯುದೇವರ ದೇವತೆಗಳ ಗುರುಗಳ ಸ್ಮರಣೆ ಪ್ರಮೇಯ ದೀಪಿಕೆಯಲ್ಲಿ ಟೀಕಾಕೃತ್ಪಾದರು ಹೇಳುವಂತೆ ಭಗವತ್ ಸ್ಮರಣಮೇವ ಮುಖ್ಯ ಉಪಾಯ ಪ್ರಧಾನವಾದ ಇಂದ್ರಿಯ ನಿಗ್ರಹದ ಸಾಧನ ಅದು ಭಗವಂತನ ಸ್ಮರಣೆ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಅರ್ಥಾಭಿಮಾನಿಗಳಿಗೂ ಮನೋಭಿಮಾನಿ ಬುದ್ಧಿಭಿಮಾನಿಗಳಿಗೂ ನಿಯಾಮಕನಾಗಿ ಸರ್ವಪ್ರೇರಕನಾಗಿರುವ ಈಶ್ವರ ಪರಮೇಶ್ವರ ಸ್ವತಂತ್ರ ನಾರಾಯಣ ಅವನು ನಮ್ಮ ಇಂದ್ರಿಯಗಳಿಗೆ ನಿಗ್ರಹವನ್ನು ಕೊಡಲಿ ಸನತ್ಕುಮಾರ ರೂಪಿಯಾದ ಪರಮಾತ್ಮ ನಮ್ಮ ಕಾಮದ ಬಾಧೆಯನ್ನು ಪರಿಹರಿಸಲಿ ಸನತ್ಕುಮಾರೋ ಮತ್ತು ಕಾಮದೇವ ಈ ತರಹದ ಪ್ರಾರ್ಥನೆ ಪ್ರಯತ್ನ ಸಂಕಲ್ಪ ಶಕ್ತಿ ಇವುಗಳಿಂದ ಮನುಷ್ಯ ಈ ತರಹದ ವಿಕಾರಗಳನ್ನು ಗೆದ್ದು ಮೇಲೆ ಬಂದಾಗ ಮಾತ್ರ ನಿಜವಾದ ಸಾಧನೆ ಅವನು ಮಾಡಿದ್ದು ಹಣ ಗಳಿಸಿದ್ದು ಸಾಧನೆಯಲ್ಲ ಶ್ರೀಮಂತನಾದದ್ದು ಸಾಧನೆಯಲ್ಲ ಇಂತಹ ವಿಕಾರ ಹೇತುಗಳಿದ್ದಾಗಲೂ ವೈರಾಗ್ಯದ ಭಾಗ್ಯವನ್ನು ವೈರಾಗ್ಯದ ಸಂಪತ್ತನ್ನು ಪಡೆದುಕೊಂಡರೆ ವಿರಕ್ತನಾಗಿ ಸನ್ಯಾಸಿಯಾಗಬೇಕಾಗಿಲ್ಲ ವೈರಾಗ್ಯದ ಭಾಗ್ಯ ಬೇಕು ಅಂದರೆ ತಾನು ವಿಹಿತವಾದ ಭೋಗವನ್ನು ವಿಹಿತವಾದಂತಹ ಸುಖವನ್ನು ಪಟ್ಟರೂ ನಿಷಿದ್ಧವಾದ ಭೋಗವನ್ನು ತ್ಯಾಗ ಮಾಡಿದರೂ ಸಾಕು ಅವನು ವೈರಾಗ್ಯ ಭಾಗ್ಯವನ್ನು ಪಡೆದಂತೆ ಅದೇ ದೊಡ್ಡ ಸಂಪತ್ತು ಅಂತಾರೆ ಟೀಕಾಕೃತ್ಪಾದರು ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾ ಜೀವನದಲ್ಲಿ ಭಾಗ್ಯ ಯಾವುದು ಅಂದರೆ ವೈರಾಗ್ಯ ಅದು ನಿಜವಾದ ದೊಡ್ಡ ಸಾಧನೆ ಆ ಸಂಪತ್ತನ್ನು ಗಳಿಸಿದರೆ ಅದು ನಿಜವಾದ ಗಳಿಕೆ ಅದು ಮನುಷ್ಯನ ಗುರಿ ಅದು ಮನುಷ್ಯನ ಅಚೀವ್ಮೆಂಟ್ ಆಗಿರಬೇಕು ಅನ್ನುವುದನ್ನು ಶ್ರೀಮಟ್ಟಿ ಶ್ರೀಮನ್ಯಾಯ ಸುಧೆಯಲ್ಲಿ ಸೂಚನೆಯನ್ನು ಮಾಡುತ್ತಾರೆ ಆ ಶ್ರೀಮಟ್ಟಿ ಕಾಗೃತ್ಪಾದರ ಆ ವೈರಾಗ್ಯದ ಪರಾಕಾಷ್ಠೆಯನ್ನು ಅರ್ಜುನನ ಅವತಾರದಲ್ಲಿ ನಾವು ಕಾಣ್ತಾ ಇದ್ದೇವೆ ಅರ್ಜುನ ಆ ದೃಢವಾದ ವೈರಾಗ್ಯವನ್ನು ತೋರಿಸಿದಾಗ ಇಂದ್ರದೇವರು ಬಹಳ ಸಂತೋಷಪಟ್ಟು ಹೇಳುತ್ತಾರೆ ಜೊತೆಗೆ ಸ್ವಲ್ಪ ಆತಂಕ ಆಗುವ ಹಾಗೆ ಮಾಡಿದ್ದಳು ಊರ್ವಶಿ ನೀನು ನನಗೆ ಸುಖ ಕೊಡದೇ ಇದ್ದದ್ದಕ್ಕಾಗಿ ಷನಾಗುವಂತ ಶಾಪ ಕೊಡುತ್ತಾಳೆ ಷಂಡನಾಗೂ ಅಂತಂದಿಲ್ಲ ನಿಜವಾಗಿ ಮಹಾಭಾರತದ ಮಾತುಗಳನ್ನು ನೋಡಿದರೆ ತಸ್ಮಾತ್ವಂ ನರ್ತಕ ಪಾರ್ಥ ಸ್ತ್ರೀಮರ್ಧ್ಯೇ ಮಾನವರ್ಜಿತ ಅಪೌಸ್ತ್ವೇನ ಚ ವಿಖ್ಯಾತ ಷಂಡವದ್ ವಿಚರಿಷ್ಯಸಿ ಷಂಡನಂತೆ ಪುರುಷನಲ್ಲದೇ ಇದ್ದವರ ಹಾಗೆ ಮರ್ಯಾದೆ ಇಲ್ಲದೆ ಪುರುಷರ ಮಧ್ಯದಲ್ಲಿ ಬಾಳದೆ ಸ್ತ್ರೀಯರ ಮಧ್ಯದಲ್ಲಿ ಜೀವನವನ್ನು ಮಾಡುವಂತಹ ಪ್ರಸಂಗ ನಿನಗೆ ಬರಲಿ ಅಂತ ಶಾಪ ಕೊಡ್ತಾಳೆ ಇದೇನು ಹೀಗೆ ಶಾಪ ಕೊಟ್ಟಲಲ್ಲ ಅಂತ ನೀನು ಆತಂಕ ಮಾಡಿಕೊಳ್ಳಬೇಡ ನಿನಗೆ ಅದು ವರ ಆಗಿದೆ ಹೋಗು ಉಂದ ಇಂದ್ರದೇವರು ವರ ಹೇಗೆ ಶಾಪ ಹೌದು ಈಗ ವನವಾಸ ಮುಗಿದ ಮೇಲೆ ನೀವು ಅಜ್ಞಾತವಾಸದಲ್ಲಿ ಯಾರಿಗೂ ಗೊತ್ತಾಗದಂತೆ ಜೀವನ ಮಾಡಬೇಕಲ್ಲ ಆಗ ನಿನಗೆ ಏನೋ ಒಂದು ವೇಷ ಹಾಕಿಕೊಳ್ಳುವುದಕ್ಕೆ ಬೇಕೇ ಆಗಿತ್ತು ಹಾಗಾದರೆ ಈ ಒಂದು ಷಂಡ ವೇಷದೊಳಗೆ ನೀನಿದ್ದರೆ ಯಾರಿಗೂ ನಿನ್ನ ಪರಿಚಯವಾಗೋದಿಲ್ಲ ಅಜ್ಞಾತವಾಸದಲ್ಲಿ ನೀವು ಖರ್ಚು ಮಾಡಿ ವೇಷವನ್ನು ಕೊಂಡುಕೊಳ್ಳೋದಕ್ಕಿಂತಲೂ ಇವಳು ಕೊಟ್ಟ ಶಾಪವೇ ನಿಮಗೆ ವರವಾಗಿ ಷಂಡನಂತೆ ಯಾರಿಗೂ ಗೊತ್ತಾಗದೆ ಗೂಢ ವೇಷದಲ್ಲಿ ವರ್ತನೆ ಮಾಡುವಂತಹ ಒಂದು ದೊಡ್ಡ ಭಾಗ್ಯ ನಿನಗೆ ಸಿಕ್ಕಿದೆ ಅದೊಂದು ವರ ಸಿಕ್ಕಿದೆ ಅಂತ ನೀನು ತಿಳಿದುಕೋ ನೀನೇನು ಚಿಂತನೆ ಮಾಡಬೇಡ ಅಂತ ಅಂದರೆ ಇದು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಉರ್ವಶಿ ಹೇಳಿದ ಮಾತಿನೊಳಗೆ ಅರ್ಜುನನ ದೃಢವಾದ ಮನಸ್ಸು ವೈರಾಗ್ಯ ಎಷ್ಟು ಅದ್ಭುತವಾಗಿತ್ತು ಅನ್ನೋದು ಗೊತ್ತಾಗತ್ತೆ ಆ ವಿರಾಟ ನಗರದ ಸ್ತ್ರೀಯರ ಮಧ್ಯದಲ್ಲಿ ಇವನು ವಾಸ ಮಾಡಿದಾಗಲೂ ಒಬ್ಬ ಉರ್ವಶಿಯಲ್ಲ ಸುತ್ತಮುತ್ತ ಎಲ್ಲ ಸ್ತ್ರೀಯರ ಮಧ್ಯದಲ್ಲಿ ವಾಸ ಮಾಡಿದಾಗಲೂ ಷಂಡನಂತೆ ಯಾವುದೇ ಮನಸ್ಸಿನ ವಿಕಾರವಾಗದೇ ಇರುವ ರೀತಿಯಲ್ಲಿ ಅರ್ಜುನ ವಾಸ ಮಾಡಿದ್ದಾನೆ ಮುಂದೆ ಅಂದರೆ ನಿಜವಾದಂತಹ ಅರ್ಜುನನ ಅಂದರೆ ವೈರಾಗ್ಯಕ್ಕೆ ಫಲವಾಗಿ ಮತ್ತೊಂದು ಮಹಾವೈರಾಗ್ಯದ ಭಾಗ್ಯವನ್ನೇ ಕೊಟ್ಟದ್ದಾಯಿತೇ ಹೊರತು ಶಾಪ ಕೊಟ್ಟೇ ಇಲ್ಲ ಒಬ್ಬ ಸ್ತ್ರೀಯನ್ನು ಕಂಡಾಗ ವಿಕಾರವಾಗದೇ ಇದ್ದ ಅರ್ಜುನನ ಈ ಒಂದು ಅದ್ಭುತವಾದ ಮಹಿಮೆಯನ್ನು ಕಂಡು ಸಂತೋಷದಿಂದ ಕೊಟ್ಟ ವರ ಏನು ಅಂದರೆ ಸಹಸ್ರ ಸಹಸ್ರ ಸ್ತ್ರೀಯರ ಮಧ್ಯದಲ್ಲಿ ವಾಸ ಮಾಡಿದಾಗಲೂ ವಿಕಾರವಾಗದೆ ಷನಂತೆ ವಾಸ ಮಾಡುವಂತಹ ಮಹಾವೈರಾಗ್ಯ ನಿನಗೆ ಬರಲಿ ಅಂತ ಇದು ಶಾಪವಾ ಒಂದು ಗ್ರಂಥವನ್ನು ಚೆನ್ನಾಗಿ ಪರೀಕ್ಷೆ ಕೊಟ್ಟಂತಹ ವಿದ್ಯಾರ್ಥಿಗೆ ಸಾವಿರಾರು ಗ್ರಂಥಗಳನ್ನು ಹೀಗೆ ಮುಖೋದ್ಗತವಾಗಿ ಪರೀಕ್ಷೆ ಕೊಡಪ್ಪ ಅಂತ ವರ ಕೊಟ್ಟಾಗಷ್ಟೇ ಅದು ಶಾಪ ಅಲ್ವೇ ಅಲ್ಲ ನೀನ್ಯ್ ಚಿಂತೆ ಮಾಡ್ತೀನಿ ಹೋಗು ಒಂದ ಇಂದ್ರ ಅದನ್ನು ವರವಾಗಿ ಪಡೆದುಕೊಂಡು ಅರ್ಜುನ ಬರ್ತಾ ಇದ್ದಾನೆ ಮಹಾಭಾರತ ವೇದವ್ಯಾಸದೇವರು ಇದರ ಫಲಶ್ರುತಿಯನ್ನು ಹೇಳುತ್ತಾರೆ ಯಿಮಾಂ ಶೃಣಯ ನಿತ್ಯಂ ಧೃತಿಂ ಪಾಂಡು ಸುತಸ್ಯ ವೈ ನತಸ್ಯ ಕಾಮ ಕಾಮೇಶು ಪಾಪಕೇಶು ಪ್ರವರ್ತತೆ ಈ ಅಧ್ಯಾಯವನ್ನು ಯಾರು ಶ್ರವಣ ಮಾಡುತ್ತಾರೆ ಅವರಿಗೆ ಎಂದಿಗೂ ಕಾಮಬಾಧಿಯಾಗುವುದಿಲ್ಲ ಅಯೋಗ್ಯ ಕಾಮನೆಯನ್ನು ಮಾಡಬೇಕೆಂಬಂತಹ ಪ್ರವೃತ್ತಿ ಅವರಲ್ಲಿ ಬರೋದಿಲ್ಲ ಹಾಗೆ ದೇವರು ಭೀಮಸೇನ ದೇವರು ಇಂದ್ರದೇವರು ರುದ್ರದೇವರು ಅರ್ಜುನ ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ವಿಶೇಷವಾಗಿ ಇದರ ಫಲಶ್ರತಿಯನ್ನು ಕೂಡ ತಿಳಿಸಿದ್ದಾರೆ ಇಲ್ಲಿ ಬಂದ ಎಲ್ಲ ಯುವಕರಿಗೂ ಯುವತಿಯರಿಗೂ ಈ ಉರ್ವಶಿಯ ಚಿತ್ರಸೇನನ ಅರ್ಜುನನ ಇಂದ್ರನ ರುದ್ರದೇವರ ವಾಯುದೇವರ ವೇದವ್ಯಾಸದೇವರ ಅನುಗ್ರಹ ಪೂರ್ಣವಾಗಿ ಆಗಿ ಈ ಅಧ್ಯಾಯದ ಫಲಶ್ರುತಿ ವೈರಾಗ್ಯದ ಸಂದೇಶ ಎಲ್ಲರ ಮನಸ್ಸಿನಿಗೂ ಮುಟ್ಟುವಂತೆ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಶ್ರೀ